ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ಈಶ್ವರ್ ಗಿರಿ ಸರ್. ಓಕೆ, ನನ್ನ ಜೊತೆ ಕಲಿಯಿರಿ ಮೆಂಟಲ್ ಎಬಿಲಿಟಿ ಶಾರ್ಟ್ ಕಟ್ಸ್ ಮತ್ತೆ ಟ್ರಿಕ್ಸ್ ಗಳನ್ನ. ಗುಡ್ ಮಾರ್ನಿಂಗ್. ಓಕೆ, ಎಲ್ಲರೂ ಜಾಯ್ನ್ ಆಗಿದ್ದೀರಿ. ಓಕೆ, ಗುಡ್ ಮಾರ್ನಿಂಗ್. ಓಕೆ, ಸೊ ನನ್ನ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಸೊ ನಾನು ಆಲ್ರೆಡಿ ಪ್ರಿವಿಯಸ್ ಕ್ಲಾಸಸ್ ಅಲ್ಲಿ ಹೇಳಿದ್ದೀನಿ. ಓಕೆ, ಸೊ ನಿಮ್ಗೇನಾದ್ರೂ ನನ್ನ ಕ್ಲಾಸಸ್ ಇಷ್ಟ ಆದ್ರೆ, ಲೈವ್ ಕ್ಲಾಸಸ್ ಏನಾದ್ರು ಅಟೆಂಡ್ ಮಾಡ್ಬೇಕಾದ್ರೆ, ನೀವು ಅನ್ ಅಕಾಡೆಮಿಯಲ್ಲಿ ಪ್ಲಸ್ ರೆಫರಲ್ ಕೋಡ್ ಯೂಸ್ ಮಾಡ್ಬೋದು, SK10 ಅಂತ. ಈ SK10 ಯೂಸ್ ಮಾಡಿದ್ರೆ ನಿಮ್ಗೆ 10% ಆಫ್ ಸಿಗುತ್ತೆ. ಓಕೆ ಓಕೆ, ಗುಡ್ ಮಾರ್ನಿಂಗ್ ಸಂದೇಶ್ ಅವರೇ. ಸರಿ, ನಿಮ್ಗೆ 10% ಆಫ್ ಸಿಗುತ್ತೆ ಫ್ರೆಂಡ್ಸ್. ಓಕೆ ಸರಿ, ಸೊ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಫಾಸ್ಟ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಹೇಗ್ ಮಾಡ್ಬೇಕು ಅಂತ ನಾವು ನೋಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ಮತ್ತಷ್ಟು ಶಾರ್ಟ್ ಕಟ್ ಗಳನ್ನ ನೋಡೋಣ. ಸರಿ ಫ್ರೆಂಡ್ಸ್, ಇವತ್ತು ನಾನು ಮಲ್ಟಿಪ್ಲಿಕೇಶನ್, 2-ಡಿಜಿಟ್ ಮಲ್ಟಿಪ್ಲಿಕೇಶನ್ ನ ಫಾಸ್ಟ್ ಹೇಗ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಈಗ ನೋಡಿ, 32 x 24 ಇದೆ ಅನ್ಕೊಳ್ಳಿ, ಆಯ್ತಾ? 32 x 24 ನ ಹೇಗ್ ಫಾಸ್ಟ್ ಆಗಿ ಮಾಡ್ಬೇಕು. ಸೊ ಓಕೆ, 32 ಇದನ್ನ 24 ಇದನ್ನ ಫಾಸ್ಟ್ ಆಗಿ ಹೇಗ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ನೋಡಿ, ಫಸ್ಟ್ ಇದನ್ನ ಇಂಟು ಮಾಡಿ. ಓಕೆ, 2 x 4 ಎಷ್ಟು? 8. ನೆಕ್ಸ್ಟ್ ಏನ್ ಮಾಡಿ, ಇದನ್ನ ಮಲ್ಟಿಪ್ಲೈ ಮಾಡಿ, ಕ್ರಾಸ್ ಮಲ್ಟಿಪ್ಲೈ. 4 x 3 12. ನೆಕ್ಸ್ಟ್ 2 x 2 4. 4 x 3 12. 2 x 2 4. ಎಷ್ಟಾಯ್ತು? 12 + 4 16. ಓಕೆ, ಒನ್ ಕ್ಯಾರಿ ಕೊಡಿ. ಸರಿನಾ, ಮತ್ತೆ ಇದನ್ನು ಕ್ರಾಸ್ ಮಲ್ಟಿಪ್ಲೈ. 3 x 2 6. 6 + 1 ಎಷ್ಟು? 7. ಸೊ ಆನ್ಸರ್ 768. ಇದು I x I ಮೆಥಡ್. ಅಂದ್ರೆ ನೋಡಿ, 32 x 24 ನ ಹೇಗ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಬನ್ರಿ, 2 4 8. ಓಕೆ, ನೆಕ್ಸ್ಟ್ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 3 4 12. ನೆಕ್ಸ್ಟ್ 2 2 4. 12 + 2 ಎಷ್ಟು? 16. ಒನ್ ಕ್ಯಾರಿ ಕೊಡಿ. ನೆಕ್ಸ್ಟ್ ಮತ್ತೆ 3 x 2 6. 6 + 1 7. ಓಕೆ, 768. ಓಕೆ, ಹಾಗಾದ್ರೆ ಇನ್ನೊಂದು ನೋಡೋಣ. ಇಫ್ ಇಟ್ ಇಸ್ 34 42, ಅವಾಗ ಏನ್ ಮಾಡೋದು? ಫಸ್ಟ್ ನೋಡಿ, 4 x 2 8. ಇದನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ, 3 2 6. 4 4 16. ಓಕೆ, 6 + 16 ಎಷ್ಟಾಯ್ತು? 22. ಓಕೆ, ಒಂದ್ ಕ್ಯಾರಿ ಕೊಡಿ. ನೆಕ್ಸ್ಟ್ 3 4 12. 12 + 2 ಎಷ್ಟಾಗುತ್ತೆ? 14 ಆಗುತ್ತೆ. 1 4 2 8 ಆಗುತ್ತೆ. ಓಕೆ, 1 4 2 8 ಆಗುತ್ತೆ. ಓಕೆ, ವೆರಿ ಗುಡ್, ವೆರಿ ಗುಡ್ ಆನ್ಸರ್ ಮಾಡ್ತಾ ಇದ್ದಾರೆ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಸ್ಟಾರ್ಟಿಂಗ್ ಅಷ್ಟೇ ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಬೋದು. ನೋಡಿ, ಫಸ್ಟ್ ಇದನ್ನ ಕ್ರಾಸ್ ಮಾಡಿ ನೋಡಿ, I x I ಮೆಥಡ್. ಫಸ್ಟ್ ನೀವು ಫಸ್ಟ್ ನೋಡಿ, ಹೀಗ್ ಬರ್ಬೇಕ್ರಿ, ಆಮೇಲೆ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ಬೇಕು. ನೆಕ್ಸ್ಟ್ ಮತ್ತೆ ಹೀಗೆ. ಓಕೆ, ಸೊ 4 x 2 ಎಷ್ಟು? 4 × 8. 3 × 6. 4 × 4 = 16. 16 ಮತ್ತೆ 6 ಎಷ್ಟು? 22. 2 ಕ್ಯಾರಿ ಕೊಡಿ. ನೆಕ್ಸ್ಟ್ 3 × 4 = 12. 12 × 2 ಎಷ್ಟು? 14. ಸೊ 14 = 28 ಆಗುತ್ತೆ. ಓಕೆ ಸರಿ, ನೆಕ್ಸ್ಟ್ ನೋಡೋಣ. 46 = 24 ಹೇಳಿದನ ಫ್ರೆಂಡ್ಸ್? ಆನ್ಸರ್ ಏನ್ ಬರ್ಬೋದು? ಓಕೆ, 1104 ಅಂತ ಹೇಳಿದಿರಿ ವೈಷ್ಣವ್ರಿ ಅವರು. 1004 ಅಂತ ಪೂಜಾ ಬಡ್ಗೇರಿ, 1104. G1 1104. ಓಕೆ, ಕೃಷ್ಣ 1104. ಖಾದರ್ 1104. ಸಂದೇಶ್ 1104. ಪ್ರಭಾವತಿ ಹಿರೇಮಠ 1104. ಓಕೆ, ಸುನೀತಾ 1104. ಓಕೆ, ಸಂತೋಷ್, ವಿಶ್ವನಾಥ್, ಶಶಿ. ಶಶಿ ಅವರು 1004 ಅಂತ ಹೇಳಿದಿರಿ, ಸ್ವಲ್ಪ ಚೆಕ್ ಮಾಡಿ. ಓಕೆ, ಸಾಗರ್ BM ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಸಾಗರ್ ಅವ್ರೆ. ಓಕೆ, ಇದನ್ನ ಹೇಗ್ ಮಾಡ್ಬೇಕು ನೋಡಿ, 4 × 24. ಇದನ್ನ
ಎರಡು ಕ್ಯಾರಿ ಕೊಡಿ ಆಯ್ತಾ. ನೆಕ್ಸ್ಟ್ ನಾಲ್ಕು ನಾಲ್ಕಲೆ ಹದಿನಾರು, ಎರಡು ಆರ್ಲೆ ಹನ್ನೆರಡು. ಈ ಹದಿನಾರು ಹನ್ನೆರಡು ಎಷ್ಟಾಗುತ್ತೆ? ಹದಿನಾರು ಹತ್ತು ಇಪ್ಪತ್ತಾರು ಇಪ್ಪತ್ತೆಂಟು. ಇಪ್ಪತ್ತೆಂಟು ಪ್ಲಸ್ ಈ ಎರಡು ಇದೆಲ್ಲ, ಈ ಎರಡು ಎಷ್ಟು? ಮೂವತ್ತು. ಸೊ ಹಾಗಾದ್ರೆ ಈ ಮೂರನ್ನ ಕ್ಯಾರಿ ಕೊಡಿ. ನೆಕ್ಸ್ಟ್ ನಾಲ್ಕು ಎರಡಲೆ ಎಷ್ಟು? ಎಂಟು. ಎಂಟು ಮೂರು ಹನ್ನೊಂದು. ಸೊ ಡಬಲ್ ಒನ್ ಜೀರೋ ಫೋರ್ ಆಗುತ್ತೆ. ಅದನ್ನ ಆನ್ಸರ್ ಡಬಲ್ ಒನ್ ಜೀರೋ ಫೋರ್ ಆಗುತ್ತೆ. ಓಕೆ, ಯಾರು ಈಗ ಜಾಯ್ನ್ ಆಗಿದ್ದೀರಲ್ಲ, ಸೊ ನಾನು ನಿಮ್ಗೆ ಈ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. 32 into 24. ಓಕೆ, ಯಾರು ಇವಾಗ ಜಾಯ್ನ್ ಆಗಿದ್ದೀರಿ ನೋಡಿ, 32 into 4, 32 into 24. ಇದನ್ನ ನಾವೇನ್ ಮಾಡ್ಬೇಕು? ಐ ಇಂಟು ಐ ಇಂಟು ಐ ಮೆಥಡ್. ಫಸ್ಟ್ ಹೀಗ್ ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ ಈ ತರ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ಬೇಕು, ನೆಕ್ಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು ಆಯ್ತಾ. ಸೊ ನೋಡಿ, ಯಾರು ಈಗ ಜಾಯ್ನ್ ಆಗಿದ್ದೀರಲ್ಲ ನೋಡ್ರಿ, 2 4s 8 ಸರಿನಾ. ನೆಕ್ಸ್ಟ್ 3 4s 12 ಮತ್ತೆ 2 2s 4. ಈ 12 + 4 ಎಷ್ಟಾಗುತ್ತೆ? 16 ಆಗುತ್ತೆ. ಒನ್ ಕ್ಯಾರಿ ಕೊಡಿ ಆಯ್ತಾ. ನೆಕ್ಸ್ಟ್ 3 2s 6, 6 + 1 ಎಷ್ಟು? 7. ಸೊ ಆನ್ಸರ್ 768 ಆಗುತ್ತೆ. ಓಕೆ, ಆನ್ಸರ್ 768 ಆಗುತ್ತೆ. ಸೊ ಅದೇ ರೀತಿ 46 24 ಏನಾಗುತ್ತೆ ನೋಡಿ, 46 24, 6 4s 24, 2 carry, 4 4s 16, 16, 2 6s 12, 16 + 12 ಎಷ್ಟಾಯ್ತು? 38. 16 + 12, 28, 28 + 2, 30 carry, 3, 4 2s 8, 8 + 3, 11. ಓಕೆ, 1104. ಓಕೆ, ಶ್ರೀಕಾಂತ್ ಜಾಯ್ನ್ ಆಗಿದ್ದಾರೆ, ಪವಿತ್ರ ಅವ್ರು ಜಾಯ್ನ್ ಆಗಿದ್ದಾರೆ, ವೆಲ್ಕಮ್. ನೆಕ್ಸ್ಟ್ ಓಕೆ, ಈ ನಂಬರ್ ಹೇಳಿ 52. ನೆಕ್ಸ್ಟ್ 34. ಓಕೆ, 1 7 6 8, 1 7 6 8, 1 7 6 8. ಓಕೆ, 1 7 6 8. ಓಕೆ ನೋಡಿ, 2 4s 8. ಓಕೆ ವೆರಿ ಗುಡ್, ಎಲ್ಲರೂ 1 7 6 8 ಮಾಡಿದ್ರಿ. ನೆಕ್ಸ್ಟ್ ಕ್ರಾಸ್ ಮಲ್ಟಿಪಲ್, 5 4s 20, 3 2s 6, 5 4s 20, 3 2s 6 ಎಷ್ಟಾಯ್ತು? 26. ಓಕೆ, 2 carry. ನೆಕ್ಸ್ಟ್ 5 3s 15, 15 + 2 17. ಸೊ 1768. ಓಕೆ, 1768. ಓಕೆ, ನೆಕ್ಸ್ಟ್ ನಂಬರ್ ನೋಡೋಣ, 63 into 25. ಓಕೆ, ಮೇಘ್ನ 1575 ಅಂತ ಹೇಳಿದ್ದಾರೆ, ಜೀವನ್ 1575, ರಾಘವೇಂದ್ರ, ಗೀತಾ, ಪೂಜಾ, ಕೃಷ್ಣ, ಸೌಜನ್ಯ, ವೈಷ್ಣವಿ, ಸಂತೋಷ್, ಶಶಿ, ನಾಗವೇಣಿ, ಖಾದರ್, ಸುನಿತಾ, ವಿಶ್ವನಾಥ್, ಓಕೆ ಪ್ರಭಾವತಿ, ಸರಿ. ಓಕೆ ವೆರಿ ಗುಡ್. ಸೊ ನೋಡಿ, ಇದೇನಾಗುತ್ತೆ? 5 3s 15. ಓಕೆ, 1 carry ಕೊಡಿ. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ, 5 6s 30, 2 3s 6, 30 + 6 ಎಷ್ಟಾಯ್ತು? 36. ಇದು ಒಂದು ಕ್ಯಾರಿ ಇದೆ ನೋಡ್ರಿ, 36 + 1 ಎಷ್ಟಾಯ್ತು? 37. ಇದು 3. ಸೊ ನೆಕ್ಸ್ಟ್ 2 6s 12, 12 3 15. ಸೊ 1 5 7 5. ಓಕೆ, ಇಟ್ರಿಕ್ ಫಾಸ್ಟ್ ಹೆಲ್ಪ್ ಆಗ್ತಾ ಇದೆ ನಿಮ್ಗೆ? ಓಕೆ ಸರಿ, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸರಿ, ನೆಕ್ಸ್ಟ್ ನೋಡಿ, ಯಾವ ನಂಬರ್ ತೋರೋಣ, 58 + 24. ಓಕೆ, ಇದನ್ನ ಹೇಳಿ. ಗೀತಾ, ಮೇಘ್ನಾ, ಶಶಿ ಅವರೆಲ್ಲ 1 3 9 2 ಅಂತ ಹೇಳಿದ್ದಾರೆ. ಓಕೆ, ಎಲ್ಲರೂ ಆನ್ಸರ್ 1 3 9 2, ಸರಿ, ವೆರಿ ಗುಡ್. ಓಕೆ, ಪ್ರಿನ್ಸ್ ಜಾಯ್ನ್ ಆಗಿದ್ದೀರಿ, ವೆಲ್ಕಮ್ ಪ್ರಿನ್ಸ್. ಕವಿತಾ ಮಾಳಗಿ 1 3 9 2,
ವಿನಯ್ 1392, ನವೀನ್, ನಿರ್ಮಲ. ಓಕೆ, ಸೊ ನೋಡಿ 8 4s are 32, ಕ್ಯಾರಿ 3. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್, 5 4s are 20, 2 8s are 16. 16 + 3 ಎಷ್ಟಾಯ್ತು? ಇದು 19 ಆಯ್ತು. ಒನ್ ಕ್ಯಾರಿ, 5 2s are 10, 10 + 1, ಸಾರಿ, ಓಕೆ 5 2s are 10, 10 + ಇನ್ನೊಂದ್ಸರಿ ಮಾಡ್ತೀನಿ, 8 4s are 32. ನೆಕ್ಸ್ಟ್ 5 4s are 20, 8s are 16, 16 + 3 19, 5 2s are 10. ಓಕೆ ಸಾರಿ, ಒನ್ ಸೆಕೆಂಡ್, 58 24. ಸೊ ನೋಡಿ, 8 4 32, 3, 5 4 20, 20 2 8 16, 20 26, 29. ಸೊ ಎರಡು ಕೈಯಿಲ್ಲ, ಓಕೆ ಹಾ ಸರಿ, 5 2 10, 10 + 2, ಸಾರಿ ಯಾಕೋ, ಒನ್ ಸೆಕೆಂಡ್, ಸೊ 58 24. ಸೊ ಇದೇ ನಂಬರ್ ಇದೆಲ್ಲ, ಓಕೆ. ಸೊ ನೋಡಿ, 8 4 32, ಸೊ 5 4 20, 2 8 16, 20 + 16, ಓಕೆ 20 16, 36, 36 + 3, 39, ಓಕೆ 5 2 10, ಸೊ 13 63 60. ಸರಿ ಫ್ರೆಂಡ್ಸ್, ನಾನು ಸಾರಿ, ನಾ ಕಮೆಂಟ್ಸ್ ನೋಡಲ್ಲ ಆಯ್ತಾ, ಸೊ ಕಮೆಂಟ್ಸ್ ನೋಡಿದ್ರೆ ನನಗೆ ಫೋಕಸ್ ಕಡಿಮೆ ಆಗ್ತದೆ, ಸಾರಿ. ಓಕೆ, ಸೊ 58 into 24, ಸೊ 8 4 32, 3 ಕೈಲ, 5 4 20, 2 8 16, 20 16 ಎಷ್ಟಾಯ್ತು? 36 36 + 3 39, ಓಕೆ 3 ಕೈಲ, 5 2 10, 10 + 3 13, 92, ಓಕೆ ನೆಕ್ಸ್ಟ್ ನಂಬರ್ ತಗೋಣ, ಸರಿನಾ ನೆಕ್ಸ್ಟ್ ನಂಬರ್. ಓಕೆ ನೆಕ್ಸ್ಟ್ ನಂಬರ್ 63 43, ಇದನ್ನ ಹೇಳಿ ನೋಡಿ, 3 3 9, 6 3 18, 4 3 12, 18 28 30, ಓಕೆ 3 ಕೈಲ, 6 4 24, 24 3 27, ಸೊ 2 7 0 9, ಕರೆಕ್ಟ್, ಓಕೆ ವೆರಿ ಗುಡ್, ಕರೆಕ್ಟ್. ಓಕೆ, ನಾನು ನಿಮ್ ಜೊತೆ ಮಾಡ್ತಾ ಹೋಗ್ತೀನಿ, ಇಲ್ಲ ಕಮೆಂಟ್ ನೋಡಿದ್ರೆ ನನ್ನ ಫೋಕಸ್ ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್, ಓಕೆ 82 45, 2 5 10 ಕೈಲ, 8 5 40, 40 4 7 8, 48 41, 49, 8 4 32, 4 36. ಓಕೆ, ಮೇಘನಾ 3 6 9 0, 3 6 9 0, 3 6 9 0, ಕರೆಕ್ಟ್, ಓಕೆ ಪ್ರಿನ್ಸ್ ರಿಪೀಟ್ ಅಂತ ಹೇಳಿದಾರೆ, ಓಕೆ ಪ್ರಿನ್ಸ್. ಸೊ ಇದನ್ನ ನಾನು I into I method, ಆ ನೋಡಿ ಫಸ್ಟ್ ಇದು I into I method, ಓಕೆ 82 ಮತ್ತೆ 45 ನ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಹೀಗ್ ಫಸ್ಟ್ ಬನ್ನಿ, ನೆಕ್ಸ್ಟ್ ಈ ತರ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು, ಆಮೇಲೆ ಆಡ್ ಮಾಡ್ಕೋಬೇಕು, ನೆಕ್ಸ್ಟ್ ಈ ತರ, ಓಕೆ 82 45. ಫಸ್ಟ್ ನೋಡಿ, 2 5 10, ಒಂದ್ ಕೈಲ ಕೊಟ್ಬಿಡಿ. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ, 8 5 40, 4 2 8, ಓಕೆ 40 + 8 = 48 ಆಗುತ್ತೆ, ಇದು ಒಂದ್ ಕೈಲ ಇದೆಲ್ಲ 49. ನೆಕ್ಸ್ಟ್ 8 4 32, 32 4 ಎಷ್ಟಾಯ್ತು? 36. ಸೊ 3 6 9 0 ಆಗುತ್ತೆ, ಓಕೆ 3 6 9 0. ಓಕೆ ನೆಕ್ಸ್ಟ್, ಓಕೆ ನೆಕ್ಸ್ಟ್ ನಂಬರ್ 74 into 46, ಓಕೆ 4 6 24, 2 ಕೈಲ, 7 6 42, 4 4 16, 42 52 52 58, 58 2 60, 7 4 28, 28 6 34. ಸರ್, ವಿ ಮಸ್ಟ್ ಡೂ ದಿಸ್ ವಿತೌಟ್ ಪೆನ್ ಅಂಡ್ ಪೇಪರ್, ಓಕೆ ಇದು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಬೇಕಾಗತ್ತೆ ಸಾಗರ್, ಪ್ರಾಕ್ಟೀಸ್ ಬೇಕಾಗುತ್ತೆ, ಪ್ರಾಕ್ಟೀಸ್ ಇದ್ರೆ ಆಗುತ್ತೆ, ಇಲ್ಲಾಂದ್ರೆ ಸ್ಪ್ರಿಟ್ ಅಂಡ್ ಮರ್ಜ್ ಮೆಥಡ್ ಮಾಡ್ಬೋದು ನೀವು, 74 into 40 ಮಾಡಿ 74 into 6 ಮಾಡ್ಬೋದು.
ಓಕೆ ಸರ್, ನೋಡಿ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ 74 ಓಕೆ ಮಾಡಬಹುದು. 74 ಇಂಟು ಏನ್ ಮಾಡಿ 40+6 ಅಂತ ಮಾಡಿ, ಓಕೆ 74 ಸರಿನಾ. ನೆಕ್ಸ್ಟ್ ಏನ್ ಮಾಡು, 74 280 ನಾಲ್ಕು 16 280 16 296 ಓಕೆ 10 ಕೊಡ್ಬೋದು. ನೆಕ್ಸ್ಟ್ 74 ಆರ್ಲೆ 76 ಮಾಡಿ 7 42 420 ಸರಿನಾ. 4 ಆರ್ಲೆ 24 444 ಸರಿನಾ, 444 ಆಗುತ್ತೆ ಸರಿ. ಓಕೆ ಇದು 4 ಓಕೆ 2900 ಇಲ್ಲಿ ನೀವು 100 ತಗೋಬಹುದು. 2900+400 ಎಷ್ಟಾಗುತ್ತೆ, 3300. ನೆಕ್ಸ್ಟ್ 60+44 3404. ಹೀಗ್ ಮಾಡ್ಬೋದು ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ. 420+24 ಹೇಗ್ ಮಾಡ್ತೀರಾ ಸರ್? ನಿಮ್ಗೆ ಮೈಂಡ್ ಕ್ಯಾಲ್ಕುಲೇಷನ್ ಬೇಕು ಅಂತಾರೆ ಈ ತರ ಸ್ಪ್ಲಿಟ್ ಅಂಡ್ ಮರ್ಜ್ ಮೆಥಡ್ ಮಾಡಿ. ಓಕೆ, ಪೆನ್ ಪೇಪರ್ ಯೂಸ್ ಮಾಡಿ ಎಕ್ಸಾಮ್ ಅಲ್ಲಿ ಫಾಸ್ಟ್ ಮಾಡ್ಬೇಕು ಅಂದ್ರೆ ನೀವು ಎರಡು ನಿಮಗ್ ಬಿಟ್ಟಿದ್. ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಸ್ಪ್ಲಿಟ್ ಅಂಡ್ ಮರ್ಜ್ ಮೆಥಡ್ ಮಾಡ್ಬೇಕು. ಓಕೆ, ನೀವು ಬೇಕಾದ್ರೆ 70+4 ಆದ್ರೂ ಮಾಡ್ಕೊಳ್ಳಿ, ಇಲ್ಲ 40+6 ಆದ್ರೂ ಮಾಡ್ಕೊಳ್ಳಿ. ಓಕೆ, ಇಲ್ಲ ಅಂದ್ರೆ 50-4 ಆದ್ರೂ ಮಾಡ್ಕೋಬಹುದು. ನೋಡಿ, 74 × 50-4 ಆದ್ರೂ ಮಾಡ್ಕೊಳ್ಳಿ. ಆಯ್ತಾ ಸರಿ, ನೆಕ್ಸ್ಟ್. ಓಕೆ, ಅನುಷ್ ಅವ್ರು ಈಗ ಜಾಯ್ನ್ ಆಗಿದ್ರಿ. ನಾ ಸ್ಪ್ಲಿಟ್ ಇದು ಫಾಸ್ಟ್ 2-digit ಮಲ್ಟಿಪ್ಲಿಕೇಶನ್ ಹೇಳ್ಕೊಡ್ತಾ ಇದ್ದೆ. ಓಕೆ, ತಗೊಳ್ಳಿ ಇದನ್ನ. 87 × 64. ಓಕೆ, 7 ನಾಲ್ಕು 28 ಎರಡು ಕೈ ಇಲ್ಲ, 8 ನಾಲ್ಕು 32 6 ಏಳು 42 3 2 70 74 74 2 76 ಏಳು ಕೈ ಇಲ್ಲ, 8 ಆಗ್ಲೆ 48 47 5 ಓಕೆ 5568. ಓಕೆ, ವೆರಿ ಗುಡ್, ವೆರಿ ಗುಡ್. ಸೊ ನೋಡಿ, ಫಸ್ಟ್ ಈ ತರ ಬನ್ನಿ, 7 ನಾಲ್ಕು 28 ಎರಡು ಕೈಲ. ನೆಕ್ಸ್ಟ್ 8 ನಾಲ್ಕು 32 7 ಆಗ್ಲೆ 42 32 42 74 ಇದು ಎರಡು ಕೈಲ ತಗೊಂಡ್ರೆ 76 ಆಯ್ತು. ನೆಕ್ಸ್ಟ್ 8 ಆರ್ 48 48 7 55. ಸೊ 5568. ಓಕೆ, ಈ ಮೆಥಡ್ ಫಾಸ್ಟ್ ಅನಿಸ್ತಾ ಇದೆನಾ? I into I method. ಓಕೆ ಸರಿ, ಈಗ ನೀವು ಇದನ್ನು ವರ್ಕ್ ಮಾಡಿ ಆಯ್ತಾ. ಸೊ ನಾನು ನೆಕ್ಸ್ಟ್ ಸ್ಕ್ವೇರ್ಸ್ ಬಗ್ಗೆ ಹೇಳ. ಓಕೆ, ಏನಿನ್ನಾದ್ರೂ ಇನ್ನು ಪ್ರಾಕ್ಟೀಸ್ ಮಾಡ್ಬೇಕಾ, ಇಲ್ಲ ನೆಕ್ಸ್ಟ್ ಸ್ಕ್ವೇರ್ ಬಗ್ಗೆ ಹೋಗ? ಓಕೆ, ಸುಪ್ರೀತ್ ಅವ್ರು ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಸುಪ್ರೀತ್ ಅವ್ರೆ. ಓಕೆ, ಸ್ಕ್ವೇರ್ಸ್ ಬಗ್ಗೆ ಎಸ್ ಸರ್ ಅಂತಂದ್ರಿ, ಸ್ಕ್ವೇರ್ ಹೋಗೋಣ. ಓಕೆ ಸರಿ, ಓಕೆ ನೆಕ್ಸ್ಟ್ ಸರಿ. ಈಗ ಸ್ಕ್ವೇರ್ ನಂಬರ್ ಅಂತಂದ್ರೆ ಎನ್ ಸ್ಕ್ವೇರ್ ಅಂತಂದ್ರೆ ಎನ್ ಇಂಟು ಎನ್ ಅಂತ. ಆಯ್ತಾ, ಎನ್ ಸ್ಕ್ವೇರ್ ಅಂದ್ರೆ ಎನ್ ಇಂಟು ಎನ್. ಸೊ ಒಂದು ಸಂಖ್ಯೆನ ಎರಡು ಸತೆ ನೀವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅದನ್ನ ಸ್ಕ್ವೇರ್ ನಂಬರ್ಸ್ ಅಂತ ಹೇಳ್ತೀವಿ. ಈಗ ನಾನು ಸ್ಟೂಡೆಂಟ್ಸ್ ಕೇಳ್ತೀನಿ, 3 square ಅಂದ್ರೆ ಎಷ್ಟು ಅಂತ? 6 ಅಂತ ಹೇಳ್ತಾರೆ, ರಾಂಗ್. ಅದು 3 square ಅಂದ್ರೆ 3 × 2 ಅಂತ ಮಾಡ್ತಾರೆ, ರಾಂಗ್ ಆಗುತ್ತೆ. 3 square ಅಂತಂದ್ರೆ ಏನು? 3 square ಅಂದ್ರೆ 3 × 3 ಅಂತ. ಓಕೆ, ಸೊ ಅಂತಂದ್ರೆ ಆ ಸಂಖ್ಯೆನ ಎರಡು ಸತೆ ಗುಣಾಕಾರ ಮಾಡ್ಬೇಕು. ಸೊ ಇದೆಷ್ಟಾಗುತ್ತೆ? 9. ಓಕೆ, ಸೊ ನೆಕ್ಸ್ಟ್ 9 square ಅಂತಂದ್ರೆ 9 × 2 ಮಾಡ್ತಾರೆ, ಇದು ರಾಂಗ್. 9 square ಅಂತಂದ್ರೆ ಆ 9 ಅನ್ನ ಎರಡು ಸತೆ ಗುಣಾಕಾರ ಮಾಡ್ಬೇಕು. ಸೊ ಎಷ್ಟಾಯ್ತು? 81 ಆಗುತ್ತೆ. ಸೊ ಇದು ಗೊತ್ತಿರ್ಲಿ ಫ್ರೆಂಡ್ಸ್, 9 square ಅಂದ್ರೆ ನಾವು 9 × 9 ಮಾಡ್ಬೇಕು. 9 square ಅಂದ್ರೆ 9 × 9 ಮಾಡ್ಬೇಕು. ಕೆಲವೊಂದು ಸ್ಟೂಡೆಂಟ್ಸ್ 9 square ಅಂದ್ರೆ 18 ಅಂತ ಹೇಳ್ತಾರೆ. ಸರ್, 9 × 2 = 18. ಸೊ ರಾಂಗ್ ಆಗುತ್ತೆ. ಏನಾಗುತ್ತೆ, ಯಾವುದೇ ಸಂಖ್ಯೆನ ಎರಡು ಸತೆ ಗುಣಾಕಾರ ಮಾಡಿದ್ರೆ ಅದನ್ನ ನಾವು ವರ್ಗ ಸಂಖ್ಯೆ ಅಂತ ಹೇಳ್ತೀವಿ. ಓಕೆ, ಓಕೆ, ಇಫ್ ಎ ನಂಬರ್ ಇಸ್ ಮಲ್ಟಿಪ್ಲೈ ಬೈ ಇಟ್ ಸೆಲ್ಫ್ ಇಟ್ ಇಸ್ ಕಾಲ್ಡ್ ಸ್ಕ್ವೇರ್ ನಂಬರ್ಸ್. ಓಕೆ ಸರಿ, ಹಾಗಾದ್ರೆ ನಮ್ಗೆ ಏನೇನು ಗೊತ್ತಿದೆ, ನಮ್ ಸ್ಕ್ವೇರ್ ಎಲ್ಲಿವರೆಗೂ ಬರುತ್ತೆ ನಾವು ನೋಡೋಣ. ಓಕೆ, ಸೊ ಮೈಂಡ್ ಕ್ಯಾಲ್ಕುಲೇಷನ್ ಆಗ್ಬೇಕು. ಓಕೆ, ಪೆನ್ ಪೇಪರ್ ಯೂಸ್ ಮಾಡ್ದೇನು ನಾವು ಹೇಗೆ ಸ್ಕ್ವೇರ್ ನಂಬರ್ಸ್ 100 ವರ್ಗೂ ಆಗ್ಲಿ, 125 ಆಗ್ಲಿ, 130 ವರ್ಗೂ ನಾವು ವಿತೌಟ್ ಪೆನ್ ಅಂಡ್ ಪೇಪರ್ ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೋದು ಸ್ಕ್ವೇರ್ ನೋಡೋಣ.
ಒಂದು ಸ್ಕ್ವೇರ್ ಅಂತಂದ್ರೆ ಒನ್, ಅದು ಗೊತ್ತಿದೆ. ಟೂ ಸ್ಕ್ವೇರ್ ಫೋರ್, ತ್ರೀ ಸ್ಕ್ವೇರ್ ನೈನ್, ಫೋರ್ ಸ್ಕ್ವೇರ್ ಸಿಕ್ಸ್ಟೀನ್, ಫೈವ್ ಸ್ಕ್ವೇರ್ ಟ್ವೆಂಟಿ ಫೈವ್, ಆರು ಸ್ಕ್ವೇರ್ ಅಂದ್ರೆ ಆರಾಗ್ಲೇ ಮೂವತ್ತಾರು, ಏಳು ಸ್ಕ್ವೇರ್ ಅಂತಂದ್ರೆ ಸೆವೆನ್ ಇಂಟು ಸೆವೆನ್ ಫೋರ್ಟಿ ನೈನ್, ಏಟ್ ಸ್ಕ್ವೇರ್ ಅಂದ್ರೆ ಏಟ್ ಇಂಟು ಏಟ್ ಸಿಕ್ಸ್ಟಿ ಫೋರ್, ನೈನ್ ಸ್ಕ್ವೇರ್ ಇಟ್ ಈಸ್ ಏಟಿ ಒನ್, ಟೆನ್ ಸ್ಕ್ವೇರ್ ಇಟ್ ಈಸ್ ಹಂಡ್ರೆಡ್. ಓಕೆ, ಸೊ ಇಷ್ಟಂತೂ ನಿಮ್ಗೆ ಗೊತ್ತಿದೆ ಅಲ್ಲ. ಸೊ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಇಲ್ಲ. ಸ್ಕ್ವೇರ್ ನಂಬರ್ಸ್ ಒನ್ ಸ್ಕ್ವೇರ್ ಒನ್, ಟೂ ಸ್ಕ್ವೇರ್ ಫೋರ್. ಓಕೆ, ಸೊ ಇದಕ್ಕಿಂತ ಹೆಚ್ಚು ಸ್ಕ್ವೇರ್ ಕೇಳಿದಾಗ ಈಗೇನ್ ಮಾಡೋಣ, ನಾವು ಇಷ್ಟನ್ನ ಯೂಸ್ ಮಾಡಿಕೊಂಡು ಮತ್ತೆ ಸ್ಕ್ವೇರ್ ಗಳನ್ನ ಕಂಡು ಹಿಡ್ಕೊಂಡು ಹೋಗೋಣ, ಆಯ್ತಾ? ಬಟ್ ಫ್ರೆಂಡ್ಸ್, ನಿಮ್ಗೆ ಅಟ್ ಲೀಸ್ಟ್ ಒನ್ ಟು ಟ್ವೆಂಟಿ ಫೈವ್ ಸ್ಕ್ವೇರ್ಸ್ ಬರಲೇಬೇಕು, ಆಯ್ತಾ? ಓಕೆ, ಯಾರು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಲ್ಲ, ನಿಮ್ಗೆ ಅಟ್ ಲೀಸ್ಟ್ ಒನ್ ಟು ಟ್ವೆಂಟಿ ಫೈವ್ ಸ್ಕ್ವೇರ್ಸ್ ಗೊತ್ತಿರಬೇಕು. ಓಕೆ, ಆದ್ರೂ ನಾನು ಟೆನ್ ವರ್ಗೂ ಬಂದ್ರು ನೆಕ್ಸ್ಟ್ ಮೈಂಡ್ ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ, ಸರಿನಾ? ನೋಡಿ, ಈಗ ನನಗೆ ಲೆವೆನ್ ಸ್ಕ್ವೇರ್ ಅಂತ ಬಂದ್ರೆ, ನಾನು ಲೆವೆನ್ ಸ್ಕ್ವೇರ್ ನ ಟೆನ್ ಪ್ಲಸ್ ಒನ್ ಸ್ಕ್ವೇರ್ ಅಂತ ತಗೋತೀನಿ, ಸರಿನಾ? ಲೆವೆನ್ ಸ್ಕ್ವೇರ್, ಈಗೇನು ಮಾಡ್ತೀನಿ ನಾನು, ಎರಡು ಹೀಗೆ ಲೈನ್ ಹಾಕೋಗ್ತೀನಿ. ಫಸ್ಟ್ ಏನ್ ಮಾಡ್ತೀನಿ, ಲೆವೆನ್ ಸ್ಕ್ವೇರ್ ಅಂತ ಅಂದಾಗ ಈ ಲೆವೆನ್ ಗೆ ಇಲ್ಲಿ ಎಷ್ಟು ಜಾಸ್ತಿ ಇದೆ ನೋಡಿ, ನಂಬರ್ ಒನ್ ಜಾಸ್ತಿ ಇದೆಯಲ್ಲ, ಸೊ ಆ ಲೆವೆನ್ ಗೆ ಒನ್ ಅನ್ನ ಆಡ್ ಮಾಡ್ತೀನಿ. ಇಲ್ಲಿ ನಾನು ಒನ್ ಸ್ಕ್ವೇರ್ ಬರೀತೀನಿ. ಸೊ ಲೆವೆನ್ ಪ್ಲಸ್ ಒನ್ ಎಷ್ಟು? ಟ್ವೆಲ್ವ್. ಒನ್ ಸ್ಕ್ವೇರ್ ಎಷ್ಟು? ಒನ್. ಸೊ ಆನ್ಸರ್ ಎಷ್ಟಾಯ್ತು? ಒನ್ ಟ್ವೆಂಟಿ ಒನ್ ಆಯ್ತು, ಆಯ್ತಾ? ಸೊ ಏನ್ ಮಾಡ್ಬೇಕು, ಲೆವೆನ್ ಸ್ಕ್ವೇರ್ ಅಂದ್ರೆ ಹತ್ತು ಪ್ಲಸ್ ಒಂದು, ಏನ್ ಹೆಚ್ಚಿದೆ ಅಲ್ಲ ಅದನ್ನ ಕೂಡ್ಸ್ರಿ. ಹನ್ನೊಂದು, ಹನ್ನೊಂದಕ್ಕೆ ಒಂದ್ ಕೂಡ್ಸ್ರಿ, ಹನ್ನೆರಡು ಆಯ್ತು, ಒಂದು ಸ್ಕ್ವೇರ್ ಒಂದಾಗುತ್ತೆ. ಈಗ ಹನ್ನೆರಡು ಸ್ಕ್ವೇರ್ ಅಂತಂದ್ರೆ ಹತ್ತು ಪ್ಲಸ್ ಎರಡು, ಎರಡು ಹೆಚ್ಚಿದೆ ಅಲ್ಲ, ಆ ಎರಡನ್ನೇ ಇಲ್ಲಿ ಕೂಡಿಸ್ಬೇಕು, ಸರಿನಾ? ಎಷ್ಟಾಯ್ತು? ಹದಿನಾಲ್ಕಾಯ್ತು. ಇನ್ನ ಎರಡು ಸ್ಕ್ವೇರ್ ಎಷ್ಟು? ನಾಲ್ಕು. ಸುಪ್ರೀತ ಅವ್ರು ರಿಪೀಟ್ ಸರ್ ಅಂತ ಹೇಳಿದಾರೆ. ಓಕೆ, ನಾನು ರಿಪೀಟ್ ಮಾಡ್ತೇನೆ. ಓಕೆ, ಸೊ ಯಾರಿಗೆ ಗೊತ್ತಿದೆ? ಓಕೆ, ನೀವು ಟ್ವೆಂಟಿ ಟ್ವೆಂಟಿ ಫೈವ್ ವರ್ಗೂ ಗೊತ್ತಿರುತ್ತೆ, ಆದ್ರೆ ಸೊ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾರೆ ನೋಡಿ. ನೋಡಿ, ಲೆವೆನ್ ಸ್ಕ್ವೇರ್ ಅಂತಂದ್ರೆ ಇದನ್ನ ಟೆನ್ ಪ್ಲಸ್ ಒನ್, ಹೌದಾ? ಅದೇ ಟ್ವೆಲ್ ಸ್ಕ್ವೇರ್ ಅಂತಂದ್ರೆ ಟೆನ್ ಪ್ಲಸ್ ಟೂ, ಥರ್ಟೀನ್ ಸ್ಕ್ವೇರ್ ಅಂತಂದ್ರೆ ಟೆನ್ ಪ್ಲಸ್ ತ್ರೀ ಸ್ಕ್ವೇರ್, ಫೋರ್ಟೀನ್ ಸ್ಕ್ವೇರ್ ಅಂದ್ರೆ ಟೆನ್ ಪ್ಲಸ್ ಫೋರ್ ಸ್ಕ್ವೇರ್. ಓಕೆ, ಈಗ ನೋಡಿ ನಾವೇನ್ ಮಾಡ್ಬೇಕು, ಎರಡ್ ಲೈನ್ ತಗೊಳ್ಳಿ. ಈಗ ಇಲ್ಲಿ ಎಷ್ಟು ಜಾಸ್ತಿ ಇದೆ ಅದನ್ನ ಹನ್ನೊಂದು ಕೂಡ್ಸ್ಕೊಳ್ಳಿ, ಹನ್ನೊಂದು ಪ್ಲಸ್ ಒಂದು. ಇಲ್ಲಿ ಏನ್ ಮಾಡ್ಬೇಕು, ಸೆಕೆಂಡ್ ಪ್ಲೇಸ್ ಅಲ್ಲಿ ಒಂದು ಸ್ಕ್ವೇರ್ ಮಾಡ್ಬೇಕು. ಹನ್ನೊಂದು ಪ್ಲಸ್ ಒಂದು ಎಷ್ಟು? ಇದು ಹನ್ನೆರಡು. ಒಂದು ಸ್ಕ್ವೇರ್ ಎಷ್ಟು? ಒಂದು, ಸರಿನಾ? ಈಗ ನೋಡಿ, ಹನ್ನೆರಡಕ್ಕೆ ಈ ಎರಡನ್ನು ಕೂಡ್ಸ್ಕೊಳ್ಳಿ, ಹನ್ನೆರಡು ಪ್ಲಸ್ ಎರಡು, ಇನ್ನೇನಿದೆ? ಎರಡು ಸ್ಕ್ವೇರ್, ಎರಡು ಸ್ಕ್ವೇರ್. ಹನ್ನೆರಡಕ್ಕೆ ಎರಡು ಕೂಡ್ಸಿದ್ರೆ ಹದಿನಾಲ್ಕು, ಇನ್ನು ಎರಡು ಸ್ಕ್ವೇರ್ ನಾಲ್ಕು, ಸರಿನಾ? ನೆಕ್ಸ್ಟ್ ಹದಿಮೂರು, ಈ ಮೂರು ಜಾಸ್ತಿ ಇದೆಲ್ಲ ಅದನ್ನ ಕೂಡ್ಸ್ಕೊಳ್ಳಿ, ಹದಿಮೂರು ಪ್ಲಸ್ ಮೂರು ಎಷ್ಟು? ಹದಿನಾರು, ಸರಿನಾ? ಈ ಮೂರು ಸ್ಕ್ವೇರ್ ಎಷ್ಟಾಗತ್ತೆ? ಇದು ಒಂಬತ್ತು. ಸೊ ಹದಿನಾರು ಹದಿನಾರು ಇದು ಒಂಬತ್ತು ಅಂದ್ರೆ ಒನ್ ಸಿಕ್ಸ್ಟಿ ನೈನ್ ಆಯ್ತು, ಸರಿನಾ? ಈಗ ಹದಿನಾಲ್ಕು ಸ್ಕ್ವೇರ್ಗೆ ಅಂದ್ರೆ ಹದಿನಾಲ್ಕಕ್ಕೆ ನಾಲ್ಕು ಕೂಡ್ಸ್ಕೊಳ್ಳಿ, ಸರಿನಾ? ಹದಿನಾಲ್ಕಕ್ಕೆ ನಾಲ್ಕನ್ನ ಕೂಡ್ಸ್ರಿ. ಇನ್ನ ನಾಲ್ಕು ಸ್ಕ್ವೇರ್ ಇದೆ, ಹದಿನಾಲ್ಕಕ್ಕೆ ನಾಲ್ಕು ಕೂಡ್ಸಿದ್ರೆ ಹದಿನೆಂಟು. ನಾಲ್ಕು ಸ್ಕ್ವೇರ್ ಅಂದ್ರೆ ನೀವು ಇಲ್ಲಿ ಹದಿನಾರು ಅಂತ ತಗೋಬಾರ್ದು, ಸರಿನಾ? ಏನ್ ಮಾಡ್ಬೇಕು, ಹದಿನೆಂಟು, ಈ ಹದಿನಾರು ಅಂದ್ರೆ ಈ ಒಂದು ನೀವು ಕ್ಯಾರಿ ಕೊಡ್ಬೇಕು. ಸೊ ಎಷ್ಟಾಯ್ತು? ಒನ್ ನೈಂಟಿ ಸಿಕ್ಸ್ ಆಯ್ತು, ಸರಿನಾ? ಹಾ, ಒನ್ ನೈಂಟಿ ಸಿಕ್ಸ್. ಓಕೆ, ಛಾಯಾ ಅವ್ರು ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಛಾಯಾ ಅವರೇ. ಓಕೆ, ನೆಕ್ಸ್ಟ್ ನೋಡಿ, ಹದಿನೈದು ಸ್ಕ್ವೇರ್. ಹದಿನೈದು ಸ್ಕ್ವೇರ್ ಅಂತಂದ್ರೆ ಇಲ್ಲಿ ಹದಿನೈದಕ್ಕೆ ಐದನ್ನ ಕೂಡ್ಸ್ರಿ, ಇನ್ನ ಐದು ಸ್ಕ್ವೇರ್. ಹದಿನೈದು ಪ್ಲಸ್ ಐದು ಇಪ್ಪತ್ತು, ಐದು ಸ್ಕ್ವೇರ್ ಅಂದ್ರೆ ಇಪ್ಪತ್ತೈದು. ಸೊ ಎಷ್ಟಾಯ್ತು? ಎರಡ್ನೂರ ಇಪ್ಪತ್ತೈದಾಯ್ತು, ಸರಿನಾ? ಓಕೆ, ಹದಿನಾರು ಸ್ಕ್ವೇರ್ ಅಂದ್ರೆ ಏನ್ ಮಾಡ್ಬೇಕು, ಹದಿನಾರಕ್ಕೆ ಆರನ್ನ ಕೂಡ್ಸ್ರಿ, ಇಲ್ಲಿ ಆರು ಸ್ಕ್ವೇರ್. ಹದಿನಾರು ಪ್ಲಸ್ ಆರು ಇಪ್ಪತ್ತೆರಡು, ಆರು ಸ್ಕ್ವೇರ್ ಅಂದ್ರೆ ಮೂವತ್ತಾರು, ಈ ಮೂರ್ನ ಕೈಲ ಕೊಡಿ. ಸೊ ಎರಡ್ನೂರ ಐವತ್ತ ಆರು. ಓಕೆ, ಸರಿ, ವೆರಿ ಗುಡ್. ಸೊ ಈಗ ನೆಕ್ಸ್ಟ್ ಹದಿನೇಳು ಸ್ಕ್ವೇರ್ ಅಂತಂದ್ರೆ ಹದಿನೇಳಕ್ಕೆ ಏಳನ್ನ ಸೇರಿಸ್ರಿ, ನೆಕ್ಸ್ಟ್ ಏಳು ಸ್ಕ್ವೇರ್. ಹದಿನೇಳಕ್ಕೆ ಏಳನ್ನ ಸೇರಿಸ್ರಿ, ಇಪ್ಪತ್ನಾಲ್ಕು, ಏಳು ಸ್ಕ್ವೇರ್ ಎಷ್ಟು? ನಲ್ವತ್ತ ಒಂಬತ್ತು. ಸೊ ಹಾಗಾದ್ರೆ ಎರಡ್ನೂರ ಎಂಬತ್ತೊಂಬತ್ತು ಆಗುತ್ತೆ, ಸರಿನಾ? ಓಕೆ, ವೆರಿ ಗುಡ್. ಯಾರ್ಯಾರಿಗೆ ನಿಮ್ಗೆ ಟ್ವೆಂಟಿ ಫೈವ್ ವರ್ಗೂ ಗೊತ್ತಿದೆ, ತುಂಬಾ ಒಳ್ಳೇದು, ಯಾಕಂದ್ರೆ ನೆನ್ಪಿಟ್ಕೋಬೇಕು ಇವನ್ನೆಲ್ಲ. ಓಕೆ, ಆದ್ರೂ ಏನೋ ಟೂ ಸೆಕೆಂಡ್ ಟೈಮ್ ಬೇಕಾಗುತ್ತೆ. ಏಯ್ಟೀನ್ ಅಂದ್ರೆ ಏಯ್ಟೀನ್ ಪ್ಲಸ್ ಏಟ್ ಥರ್ಟಿ ಸಿಕ್ಸ್, ಏಟ್ ಸ್ಕ್ವೇರ್ ಎಷ್ಟಾಗುತ್ತೆ? ಸಿಕ್ಸ್ಟಿ ಫೋರ್. ಓಕೆ, ಎಷ್ಟಾಯ್ತಿದು?
ಸಾರಿ 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 18 plus 18 plus 8 ಇದು 26 ಆಯ್ತು. 26 ಅಂದ್ರೆ 26 plus 6 ಏನಾಗುತ್ತೆ 32, ಇದು 4 ಆಗುತ್ತೆ, 324 ಆಗುತ್ತೆ. ಓಕೆ, ಸಿದ್ದೇಶ್ವರ್ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಸಿದ್ದೇಶ್ವರೇ. ನೆಕ್ಸ್ಟ್ 19 square ಎಷ್ಟಾಗುತ್ತೆ, 19 ಗೆ 9 ಆಡ್ ಮಾಡಿ 28 ಆಯ್ತು. 9 square ಅಂತಂದ್ರೆ 81 ಆಗುತ್ತೆ. 28 plus 8 36, ಇದು 1 361. ಓಕೆ, 371 ಅಲ್ಲ 361. ಓಕೆ, ಈಗ 20 square ಏನ್ರಿ, 20 square ಅಂದ್ರೆ 2 square 4. ಈ 0 ಏನಿದೆಲ್ಲ, 0 square ಅಂದ್ರೆ 2 0 ಇಡಬೇಕು. ಓಕೆ, 2 0 ಇಡಬೇಕು. ಸರಿ, ಓಕೆ ಓಕೆ, ಇದು ಪರ್ಫೆಕ್ಟ್ ಆದ್ರಿ. ಓಕೆ, ಮೋರ್ ದನ್ 20 ನೋಡೋಣ. ಸರಿ, ಸೊ ನೋಡಿ ಫ್ರೆಂಡ್ಸ್, ಏನಾಗುತ್ತೆ ಈ ಲೈವ್ ಕ್ಲಾಸಸ್ ಅಲ್ಲಿ ನನ್ನ ಇಂಟೆನ್ಶನ್ ಏನು, ನಿಮ್ಗೆ ನಾವು ಪರ್ಫೆಕ್ಟ್ ಮಾಡ್ಸ್ಕೋತಾ ಹೋಗೋದು ಅಂತ. ಓಕೆ, ನೀವು ಈ 1 hour ಕ್ವಾಲಿಟಿ 1 hour ಇಲ್ಲೇ ಪರ್ಫೆಕ್ಟ್ ಆಗ್ಬಿಡಿ ಅಂತ. ಓಕೆ, ಇಲ್ಲಾಂದ್ರೆ ನಿಮ್ಗೆ ವಿಡಿಯೋಸ್ ಕೊಟ್ಟರು ನೀವು ಆಮೇಲೆ ಪ್ರಾಕ್ಟೀಸ್ ಮಾಡ್ಬೋದು, ಆದ್ರೆ ಬಟ್ ಇಲ್ಲಿ ಏನಾಗುತ್ತೆ ಲೈವ್ ಕ್ಲಾಸ್ ಅಲ್ಲಿ ಇಲ್ಲೇ ಪರ್ಫೆಕ್ಟ್ ಆಗ್ತಾ ಹೋಗಿ ಅಂತ. ಸರಿ, ಓಕೆ, ಈಗ ಮೋರ್ ದನ್ 20 ಇದ್ರೆ, ಈಗ 21 square ಇದ್ರೆ ಏನ್ ಮಾಡ್ಬೇಕು, 20 plus 1 ಸ್ಕ್ವೇರ್ ಆಯ್ತಾ. ಸೊ ಇಲ್ಲಿ ಟ್ರಿಕ್ ಏನಂತ ಹೇಳ್ತೀನಿ ನೋಡಿ, ಈ 21 ಗೆ 1 ಸೇರಿಸ್ರಿ, ಎಷ್ಟಾಯ್ತು 22, ಇನ್ನ 1 square. ಸರಿನಾ, 1 square. ಈಗ ಏನ್ ಮಾಡ್ಬೇಕು, ಇಲ್ಲಿ 20 ಇರೋದಕ್ಕೆ ಇದು ಇಂಟು 2 ಮಾಡ್ಬೇಕು, 30 ಇದ್ರೆ ಇಂಟು 3 ಮಾಡ್ಬೇಕು. ಓಕೆ, ಸೊ 22 into 2 ಎಷ್ಟು, 44. ಇನ್ನ 1 square ಎಷ್ಟಿದೆ, 1 441 ಆಗುತ್ತೆ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, 21 square ಅಂದ್ರೆ 21 ಗೆ 1 ಸೇರಿಸ್ರಿ, 22 ಆಗುತ್ತೆ. 1 square ಎಷ್ಟು, 1. 22 ಗೆ ಮತ್ತೆ ಇಂಟು 2 ಯಾಕೆ ಅಂದ್ರೆ 20 ಇದ್ರೆ ಇಂಟು 2 ಮಾಡಿ, 30 ಇದ್ರೆ ಇಂಟು 3 ಮಾಡಿ, ಸೊ 44 ಆಗುತ್ತೆ, ಇದು 1. ಓಕೆ, 441. ಸರಿ, ನೆಕ್ಸ್ಟ್ 22 square ನೋಡೋಣ. 22 square ಅಂದ್ರೆ 22 ಗೆ 2 ಆಡ್ ಮಾಡಿ, ಇನ್ನ 2 square. 22 plus 2 24 ಆಗುತ್ತೆ, ಇಂಟು 2 ಮಾಡಿ 48 ಆಯ್ತು. ಸರಿನಾ, ಈಗ 2 square ಎಷ್ಟು, 4 484 ಆಯ್ತು. ಸರಿನಾ, 484 ಆಯ್ತು. ಓಕೆ, ಹಾಗಾದ್ರೆ ನೆಕ್ಸ್ಟ್ 24 square ಹೇಳಿ. ಅನುಷಾ ಅನು ರಿಪೀಟ್ ಸರ್. ಓಕೆ, ಯಾರ್ಯಾರಿಗೆ ಡೌಟ್ ಇದೆ ದಯವಿಟ್ಟು ನೀವು ರಿಪೀಟ್ ಸರ್ ಅಥವಾ ಇನ್ನೊಂದ್ಸರಿ ಹೇಳಿ ಅಂತ ನೀವು ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ಮತ್ತೊಂದ್ಸತಿ ಹೇಳ್ತೀನಿ ನಿಮ್ಗೆ, ಡೌಟ್ ಇದೆ ಸರ್. ಸರಿ, ಓಕೆ, ಸೊ 24 ಅಂದ್ರೆ 20 ಗೆ 4 ಜಾಸ್ತಿ ಇದೆ ಅಲ್ಲ. ಓಕೆ, ಸೊ ಈಗೇನ್ ಮಾಡ್ಬೇಕು, 24 ಗೆ 4 ಸೇರಿಸ್ರಿ, ಎಷ್ಟಾಯ್ತು 28 ಆಯ್ತಾ. ಇನ್ನ ಇಲ್ಲೇನ್ ಬರಿಬೇಕು, 4 square. ಓಕೆ, 4 square ಇದು ಅಂತ 16. ಬಟ್ ಈ 28 ಆದ ತಕ್ಷಣ ನೋಡಿ, 20 ಇರೋದಕ್ಕೆ ನಾವು ಇಂಟು 2 ಮಾಡ್ಬೇಕು, ಇದಕ್ಕೆ ಇಂಟು 2 ಮಾಡ್ಬೇಕು. 28 double ಎಷ್ಟು, 56. ಈಗ ಈ 4 square ಏನಿದೆಲ್ಲ, 16. ಸೊ ಅದಕ್ಕೆ ಇಲ್ಲಿ ಒಂದು ಕ್ಯಾರಿ ಕೊಡಿ, ಎಷ್ಟಾಯ್ತು, 576. ಯಾಕಂದ್ರೆ ಇದು 3 ಅಂಕಿ ಸಂಖ್ಯೆ ಆಗುತ್ತೆ. ಸರಿನಾ, 576 ಆಗುತ್ತೆ. ಸರಿನಾ, ಇನ್ನೊಂದ್ಸರಿ, ಈ 25 square ಇದ್ರೆ ಏನ್ ಮಾಡ್ತೀನಿ, 25 ಗೆ 5 ಸೇರಿಸ್ತೀನಿ, ಎಷ್ಟಾಯ್ತು, 30. ಆಮೇಲೆ ಡಬಲ್ ಮಾಡ್ಬೇಕು, ಎಷ್ಟು, 60. ಸೊ ಈಗ ಹೇಳಿ ಇದು 5 square ಎಷ್ಟಾಯ್ತು, 25. ಸೊ 5 ಬಿಡಿ, ಇದನ್ನು ಕ್ಯಾರಿ ಕೊಡಿ, ಎಷ್ಟಾಯ್ತು, 625. ಓಕೆ, ಆದ್ರೆ ಇನ್ನೊಂದು ನಾನ್ ಟ್ರಿಕ್ ಹೇಳ್ಬಿಡ್ತೀನಿ ನಿಮ್ಗೆ. ಓಕೆ, ಲಾಸ್ಟ್ ಡಿಜಿಟ್ 5 ಇದ್ರೆ ಸರಿನಾ, ಅದಕ್ಕೆ ಟ್ರಿಕ್ ಹೇಳ್ಬಿಡ್ತೀನಿ. ಓಕೆ, ಲಾಸ್ಟ್ ಡಿಜಿಟ್ 5 ಇದ್ರೆ, ಈಗ 15 square ಇದೆ, 25 square ಇದೆ, 35 square ಇದೆ, 45 square ಇದೆ, 55 square, 65 square, ಹೀಗಿದ್ರೆ. ಸೊ ನೋಡಿ, 5 square ಏನಿದೆಲ್ಲ, ಅದು 5 square ಇದ್ರೆ 25 ಬರುತ್ತೆ. ಆಯ್ತಾ, ಈಗ ಇದು ಯಾವಾಗ ಅಪ್ಲೈ ಆಗುತ್ತೆ, ಕೊನೆಯ ಅಂಕಿ ಏನಿರ್ಬೇಕು, 5 ಇದ್ರೆ ಮಾತ್ರ. The square of 2-digit number where last digit is 5. Okay,
then this rule will be applied. So okay, here it is 1. No, what is the next number of 1? It is 2. Okay, multiply this 1 with the next number, it will be 2. So in I to 225 I said na 225. Okay, 125 ala idu 225. ಈಗ ನೋಡಿ 2 ಇದೆಲ್ಲ ಈ ಲಾಸ್ಟ್ ಗಂತೂ 25 ಬರುತ್ತೆ ಆಯ್ತಾ. ಈಗ 2 ಇದೆ, ಅದ್ರ ನೆಕ್ಸ್ಟ್ ನಂಬರ್ ಎಷ್ಟು? 3. ಹಾಗಾದ್ರೆ 2 3 ಲೆ 6, 625 ಆಗುತ್ತೆ. ಸರಿನಾ, 625 ಆಯ್ತು. ಈಗ 3 ಇದೆ, ಅದ್ರ ನೆಕ್ಸ್ಟ್ ನಂಬರ್ ಯಾವುದು? 4. 3 4 ಲೆ 12. 5 ಸ್ಕ್ವೇರ್ ಎಷ್ಟಾಯ್ತು? 25. ಓಕೆ ಸರಿನಾ, ಅರ್ಥ ಆಗ್ತಾ ಇದೆಯಲ್ಲ. ಈಗೇನ್ ಮಾಡ್ಬೇಕು? ಲಾಸ್ಟ್ ಗೆ 5 ಇದೆ ಅಂತಂದ್ರೆ, ಈ ನಾಲ್ಕು ನೆಕ್ಸ್ಟ್ ನಂಬರ್ ಯಾವುದು? 5. ಅದ್ರ ಜೊತೆ ಗುಣಾಕಾರ ಮಾಡಿ 4 5 20. ಇನ್ನು 5 ಸ್ಕ್ವೇರ್ ಏನಿರುತ್ತೆ? 25 ಇರುತ್ತೆ. ಓಕೆ, ಹಾಗಾದ್ರೆ 55 ಸ್ಕ್ವೇರ್ ಹೇಳಿ. ಓಕೆ ಕರೆಕ್ಟ್. ಓಕೆ ವೆರಿ ಗುಡ್. ಸೊ 5 ನೆಕ್ಸ್ಟ್ ನಂಬರ್ 6. ಓಕೆ, 5 ಆಗ್ಲೆ 30. 5 ಸ್ಕ್ವೇರ್ ಎಷ್ಟು? 25. ಸರಿನಾ. ಓಕೆ, 6 ನೆಕ್ಸ್ಟ್ ನಂಬರ್ 7 ಹೇಳಿ. 6 7 42. 5 ಸ್ಕ್ವೇರ್ ಎಷ್ಟು? 25. ಸರಿನಾ. ಓಕೆ ಸರಿ, ಈಗ ಹೇಳಿ 95 ಸ್ಕ್ವೇರ್ ಹೇಳಿ. ವೆರಿ ಗುಡ್ ವೆರಿ ಗುಡ್. ಓಕೆ, ಸೊ 95 ಸ್ಕ್ವೇರ್ ಅಂದ್ರೆ ಕೊನೆಗೆ ಕಂಪಲ್ಸರಿ 25 ಬರುತ್ತೆ. ಆಯ್ತ್ರಿ, 9 ನೆಕ್ಸ್ಟ್ ನಂಬರ್ ಎಷ್ಟು? 10. 9 ಹತ್ತಲೆ 90. ಸೊ 90 25 ಆಯ್ತು. ಓಕೆ, 85 ಸ್ಕ್ವೇರ್ ಹೇಳಿ. ಕರೆಕ್ಟ್. ಓಕೆ, ಹಾಗಾದ್ರೆ 8 ನೆಕ್ಸ್ಟ್ ನಂಬರ್ ಎಷ್ಟು? 8 9 72. 25. ಓಕೆ, ವಾಟ್ ಅಬೌಟ್ 75 ಸ್ಕ್ವೇರ್? ಓಕೆ, ತೇಜಸ್ವಿನಿ ಅವರು ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ತೇಜಸ್ವಿನಿ ಅವರೇ. ಓಕೆ ವೆರಿ ಗುಡ್. ಸೊ 7 ನೆಕ್ಸ್ಟ್ ನಂಬರ್ ಎಷ್ಟು? 8. 7 8 56. ಇದು 25. ಓಕೆ, ಹಾಗಾದ್ರೆ ಶೋಭಾ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಶೋಭಾ ಅವರೇ. 105 ಸ್ಕ್ವೇರ್ ಅವಾಗ? ಕರೆಕ್ಟ್ ಕರೆಕ್ಟ್. ಕರೆಕ್ಟ್ ಇದೆ, ವೆರಿ ಗುಡ್, ಕರೆಕ್ಟ್ ಇದೆ. ಸೊ 10 ನೆಕ್ಸ್ಟ್ ನಂಬರ್ ಎಷ್ಟು? 11. 11 ಹತ್ತಲೆ ಎಷ್ಟು? 110. ಇನ್ನು 5 ಸ್ಕ್ವೇರ್ ಎಷ್ಟು? 25. ಓಕೆ, ಸೊ ಅಪ್ಲೈ ಆಗುತ್ತೆ. ಬಟ್ ನಿಮ್ಗೇನೀಗ 111 ಇದು ಅನ್ಕೊಳ್ಳಿ, 11 ನೆಕ್ಸ್ಟ್ ನಂಬರ್ ಎಷ್ಟು? 12. ಸೊ ನಾನು 12 ಟ್ರಿಕ್ ಹೇಳಿದೀನಿ ನಿಮ್ಗೆ, ಸಾರಿ 11 ಟ್ರಿಕ್ ಹೇಳಿದೀನಿ. ಯಾವುದೇ ಸಂಖ್ಯೆನ 11 ಗುಣಾಕಾರ ಮಾಡಿದ್ರೆ ನೋಡಿ, 12 × 11 ಅಂತಂದ್ರೆ ಫಸ್ಟ್ ನಂಬರ್ ಬರ್ಕೊಳ್ಳಿ, ಲಾಸ್ಟ್ ನಂಬರ್ ಬರ್ಕೊಳ್ಳಿ, ಆಮೇಲೆ ಇವನ್ನ ಆಡ್ ಮಾಡ್ಕೊಳ್ಳಿ. 1 + 2 = 132. ಓಕೆ, ಸೊ ಹಾಗಾದ್ರೆ 11 × 12 = 132. 5 2 5 ಆಗುತ್ತೆ. ಸರಿ, 11 ಟ್ರಿಕ್ ಗೊತ್ತಿದೆಯಲ್ಲ. ಓಕೆ, ಗೊತ್ತಿಲ್ಲ ಅಂತಂದ್ರೆ ರಿಪೀಟ್ ಅಂತ ಹೇಳಿ, ಮತ್ತೆ ನಾನು ರಿಪೀಟ್ ಮಾಡ್ತೀನಿ 11 ಟ್ರಿಕ್. ಗೊತ್ತಿದ್ರೆ ಓಕೆ. ಕೃಷ್ಣ ರಿಪೀಟ್ ಸರ್, ರಿಪೀಟ್ ಸರ್. ಓಕೆ ವೆರಿ ಗುಡ್. ಸೊ ಯಾವ್ದಾದ್ರು ನಿಮ್ಗೆ ಗೊತ್ತ ಮತ್ತೆ, ಯಾಕಂದ್ರೆ ಫಸ್ಟ್ ಕ್ಲಾಸ್ ನೀವು ಅಟೆಂಡ್ ಆಗಿರ್ಲಿಲ್ಲ ಕೆಲವೊಬ್ರು. ಸೊ ಓಕೆ, ಹಾಗಾದ್ರೆ 11 ಹೇಳ್ತೀನಿ ನೋಡಿ, 11. ಸೊ ನೀವು ಯಾವುದೇ ಸಂಖ್ಯೆನ, ಈಗ 23 × 11 ಅಂತಂದ್ರೆ ಈ 2 ನ ಫಸ್ಟ್ ಹೀಗೆ ಬರ್ಕೋಬೇಕು, ಈ 3 ನ ಹೀಗೆ ಬರ್ಕೋಬೇಕು, ಈ ಫಸ್ಟ್ ಆಮೇಲೆ ನಡುವೆ ಏನ್ ಮಾಡ್ಬೇಕು, 2 + 3 ಮಾಡ್ಬೇಕು. ಎಷ್ಟು? 5 253. ಓಕೆ, ಅದೇ ರೀತಿ 54 × 11 ಇದ್ರೆ ಹೇಳಿ, ಫಸ್ಟ್ 5 ಬರ್ಕೋಬೇಕು, ಆಮೇಲೆ 5 + 4 9 ಬರ್ಕೋಬೇಕು, ಆಮೇಲೆ ಲಾಸ್ಟ್ ಡಿಜಿಟ್ 4 ಬರ್ಕೋಬೇಕು. 594. ಸರ್ 23 ರಿಪೀಟ್ ಸರ್. ನೋಡ್ರಿ, ಈ ಫಸ್ಟ್ ನಂಬರ್ ಏನಿದೆಲ್ಲ ಅದನ್ನ ಬರ್ಕೊಳ್ಳಿ 2.
ಈ ಲಾಸ್ಟ್ ನಂಬರ್ ಏನಿದೆಲ್ಲ ಅಲ್ಲಿ ಇದನ್ನ ಬರ್ಕೊಳ್ಳಿ ತ್ರೀ. ನಡುವೆ ಏನ್ ಬರ್ಕೋಬೇಕು, ಈ ಎರಡು ಸಂಖ್ಯೆನ ಕೂಡಿಸ್ಬೇಕು. ಎರಡು ಮೂರು ಎಷ್ಟು? ಐದು. ಸೊ 253 ಆಗುತ್ತೆ. ಗೀತಾ ಅವ್ರ ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಈ 54 ಇದ್ರೆ 5 ಫಸ್ಟ್ ಬರ್ಕೊಳ್ಳಿ, ಈ 4 ಲಾಸ್ಟ್ ಬರ್ಕೊಳ್ಳಿ, ನೆಕ್ಸ್ಟ್ ನಡುವೆ 5 4 9 ಬರ್ಕೋಬೇಕು. 594 ಆಯ್ತು. ಅರ್ಥ ಆಯ್ತ್ರಿ? ಓಕೆ. ಈಗ 62 × 11 ಓಕೆ. 6 6 + 2 ಎಷ್ಟಾಗುತ್ತೆ? 8. ಲಾಸ್ಟ್ ಎಷ್ಟು? 2. 682. ಓಕೆ ಸರಿ. ಹಾಗಾದ್ರೆ 64 × 11 ಇದ್ರೆ ಹೇಳಿ. ಓಕೆ ವೆರಿ ಗುಡ್. ಸೊ ಈ ಫಸ್ಟ್ ನಂಬರ್ ಬರ್ಕೊಳ್ಳಿ, ಓಕೆ. ಈ ಲಾಸ್ಟ್ ನಂಬರ್ ಬರ್ಕೊಳ್ಳಿ. 6 + 4 ಎಷ್ಟು? 10. ಈಗ 10 ಅಂತ ಬರ್ಕೋಬಾರ್ದು. ಓಕೆ, ಇದೇನಾಗುತ್ತೆ? 64 × 11 ಅಂತಂದ್ರೆ ನೋಡಿ, 6 ಬರ್ಕೊಳ್ಳಿ, 6 + 4 10 ಅಲ್ಲ, ಆ ಒಂದು ಕ್ಯಾರಿ ಕೊಟ್ಟು ಬಿಡ್ಬೇಕು ಇಲ್ಲಿ. ಓಕೆ, ನೆಕ್ಸ್ಟ್ ಈ 4 ನ ಹೀಗೆ ಬರ್ಕೊಳ್ಳಿ. ಎಷ್ಟಾಯ್ತು? ಇದು ಒಂದು ಕ್ಯಾರಿ ಸೇರಿ ಎಷ್ಟಾಯ್ತು? 704 ಆಯ್ತು. ಸರಿನಾ? ಈಗ 56 × 11 ಹೇಳಿ. ಕರೆಕ್ಟ್ ಕರೆಕ್ಟ್ ಇದೆ. ಓಕೆ ವೆರಿ ಗುಡ್ ವೆರಿ ಗುಡ್. ಈ ಫಸ್ಟ್ ಡಿಜಿಟ್ ಬರ್ಕೊಳ್ಳಿ, ಈ ಲಾಸ್ಟ್ ಡಿಜಿಟ್ ನ ಬರ್ಕೊಳ್ಳಿ. ಓಕೆ, ಸೆಂಟ್ರ್ ಏನ್ ಮಾಡ್ಬೇಕು? 5 + 6 = 11 ಅಲ್ಲ, ಇದು ಒಂದ್ ಕ್ಯಾರಿ ಕೊಡಿ. ಎಷ್ಟಾಯ್ತು? 616 ಆಯ್ತು. ಸರಿನಾ? ಓಕೆ. ಸೊ ಹಾಗಾದ್ರೆ ಈಗ ನಾವು ಯಾವ್ದು ಡಿಸ್ಕಸ್ ಮಾಡ್ತಾ ಇದ್ವಿ? 25 ತನಕ ಡಿಸ್ಕಸ್ ಮಾಡಿದ್ವಿ ಅಲ್ಲ. ಓಕೆ, ನೆಕ್ಸ್ಟ್ 26 ಸ್ಕ್ವೇರ್ ತಗೋಣ. 26 ಸ್ಕ್ವೇರ್ ಹೆಂಗ್ ತಗೋಬೇಕು? 26 ಸ್ಕ್ವೇರ್ ಅಂದ್ರೆ 26 + 6 ಎಷ್ಟು? 32. ಆಮೇಲೆ ಡಬಲ್ ಮಾಡಿ ಎಷ್ಟು? 64 ಆಗುತ್ತೆ. ಸರಿನಾ? ಇನ್ನ 6 ಸ್ಕ್ವೇರ್ ಎಷ್ಟು? 6 ಸ್ಕ್ವೇರ್ ಎಷ್ಟು? 36. ಓಕೆ, ಹಾಗಾದ್ರೆ 676 ಆಗುತ್ತೆ. ಆನ್ಸರ್ 676. ಕರೆಕ್ಟಾ? ನೋಡಿ, 26 ಆ 6 ಆಡ್ ಮಾಡಿ ನೋಡಿ, 26 + 6 ಎಷ್ಟಾಯ್ತು? 32 ಆಯ್ತು. ಡಬಲ್ ಮಾಡ್ಬೇಕು, 64 ಆಯ್ತು. ಓಕೆ, 64 ಸೈಡ್ ಇಡಿ. ಇನ್ನು 6 ಸ್ಕ್ವೇರ್ ಅಲ್ಲಿ 36 ಇದೆ, 2 ಡಿಜಿಟ್ ಇದೆ, ಆ 3 ಆಡ್ ಮಾಡ್ಬೇಕು. 64 + 3 67 + 6. ಓಕೆ, 67 ಮತ್ತೆ ಇದು ಒಂದು 6 ನ ಪ್ಲೇಸ್ ಮಾಡ್ಬೇಕು. ಓಕೆ, ಸೊ ಈಗ ಹೇಳಿ 28 ಸ್ಕ್ವೇರ್ ಎಷ್ಟಾಗುತ್ತೆ? 28 + 8 36 ಡಬಲ್ 72. ಓಕೆ, ಇಲ್ಲಿ 8 ಸ್ಕ್ವೇರ್ ಎಷ್ಟಾಗುತ್ತೆ? 64 ಆಗುತ್ತೆ. ಸೊ ಹಾಗಾದ್ರೆ 784. ಸೊ ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನೀವು ರಿಪೀಟ್ ಅಂತ ಕಮೆಂಟ್ ಮಾಡಿ, ನಾನು ಮತ್ತೊಂದ್ಸತಿ ಹೇಳ್ತೀನಿ. 29 ಸ್ಕ್ವೇರ್ ಹೇಗ್ ಮಾಡ್ಬೇಕು? 29 9 ಆಡ್ ಮಾಡಿ ಎಷ್ಟಾಯ್ತು? 38 ಆಯ್ತು. ಡಬಲ್ ಮಾಡಿ 76 ಆಯ್ತು. ಇಲ್ಲಿ 9 ಸ್ಕ್ವೇರ್ ಅಂದ್ರೆ ಎಷ್ಟು? 81. ಓಕೆ, ಸೊ ಹಾಗಾದ್ರೆ 76 + 8 ಅಂದ್ರೆ 76 + 4 + 4 8841 ಆಗುತ್ತೆ. ಓಕೆ, 841. ಓಕೆ ವೆರಿ ಗುಡ್. ಹಾಗಾದ್ರೆ 30 ಸ್ಕ್ವೇರ್ ಹೇಳ್ಬಿಡಿ. 30 ಸ್ಕ್ವೇರ್ ಎಷ್ಟು? ಈ 3 ಸ್ಕ್ವೇರ್ ಮಾಡ್ಬೇಕು, ಇದನ್ನ 00 ಬರಿಬೇಕು ಅಷ್ಟೇ. ಸರಿನಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ 31 ಸ್ಕ್ವೇರ್ ಹೋಗೋಣ. 31 ಸ್ಕ್ವೇರ್ ಎಷ್ಟು? ಈಗೇನ್ ಮಾಡ್ಬೇಕು? 31 1 ಆಡ್ ಮಾಡಿ ಎಷ್ಟಾಯ್ತು? 32. ಬಟ್ ಇಲ್ಲಿ 30 ಇರೋದಕ್ಕೆ ನಾವು ಇಂಟು 3 ಮಾಡ್ಬೇಕು. ಓಕೆ, ಇಂಟು 3 ಮಾಡ್ಬೇಕು. ಸೊ ಇಂಟು 3 ಮಾಡಿ 30 × 3 ನಿನ್ನೆ ಸ್ಪ್ಲಿಟ್ ಅಂಡ್ ಮರ್ಜ್ ಮೆಥಡ್ ಹೇಳಿದೇನಲ್ಲ, 30 × 3 90, 2 × 3 6, 96 ಆಯ್ತು. ಇನ್ನ 1 ಸ್ಕ್ವೇರ್ ಇದೆಯಲ್ಲ, ಅದನ್ನ ಆಡ್ ಮಾಡ್ಬೇಕು. ಸೊ ಎಷ್ಟಾಯ್ತು? 961 ಆಗುತ್ತೆ. ಸರಿನಾ? ಕವಿತಾ ಅವರೇ, 931 ಅಲ್ಲ, 961 ಆಗುತ್ತೆ.
ಬಿಕಾಸ್ 32 into 3 90, 2 into 3, 6, 96 and 1. ಓಕೆ, ಅರ್ಥ ಆಯ್ತಾ? ಓಕೆ, ವೆರಿ ಗುಡ್. 32 square ಅಂದ್ರೆ 32ಗೆ 2 ಆಡ್ ಮಾಡಿ 34 ಆಗುತ್ತೆ. ಆಮೇಲೆ ಇಂಟು 3 ಮಾಡಬೇಕು. 34 into 3 30 into 3 90, 4 into 3 12, ಅಂದ್ರೆ 102 ಆಯ್ತು. ನೆಕ್ಸ್ಟ್ 2 square ಅಂತಂದ್ರೆ ಎಷ್ಟು? 4 1024 ಆಗುತ್ತೆ. ಸರಿ, 1024. ಓಕೆ, ವೆರಿ ಗುಡ್. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ನೀವು ರಿಪೀಟ್ ಅಂತ ಕಮೆಂಟ್ ಮಾಡಿ, ನಾನು ಮತ್ತೊಂದ್ಸತಿ ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಈಗ ಓಕೆ, ವೆರಿ ಗುಡ್. 30 ಓಕೆ, ಎಲ್ಲರೂ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಓಕೆ, ಎಲ್ಲರೂ ತುಂಬಾನೇ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಾ. ಸರಿನಾ? ಓಕೆ, ನನ್ ಸ್ಟೂಡೆಂಟ್ಸ್ ಹೇಳಿದ್ದು, ಸರ್ ನಾವು ಕೆಲವರು ಕ್ಯಾಲ್ಸಿ ಯೂಸ್ ಮಾಡ್ತೀವಿ ಅಂತ ಹೇಳಿ, ದಯವಿಟ್ಟು ಯಾರಾದ್ರೂ, ನಾನು ಇಲ್ಲಿ ಯಾರು ಯೂಸ್ ಮಾಡ್ತಾ ಇಲ್ಲ, ಬಟ್ ಯಾರಾದ್ರೂ ಹಾಕಿದ್ರೆ ಮೈಂಡ್ ಕ್ಯಾಲ್ಕುಲೇಷನ್ ಮಾಡಿ, ಯಾಕಂದ್ರೆ ಪರ್ಫೆಕ್ಟ್ ಆಗ್ತಾ ಹೋಗೋಣ. ಓಕೆ, ನೆಕ್ಸ್ಟ್ 34 square ಹೇಳಿ. 30 plus 4 ಅಲ್ಲ. ಓಕೆ, ಈ 34ಗೆ 4 ಆಡ್ ಮಾಡಬೇಕು. ಓಕೆ, ಎಷ್ಟಾಯ್ತು? 68 ಆಯ್ತು. ಸಾರಿ, 38 ಆಯ್ತು. ಸರಿನಾ? 38. ಇನ್ನ 4 square ಎಷ್ಟು? 16. ಅದನ್ನ ಆಮೇಲೆ ಆಡ್ ಮಾಡೋಣ. 38 into 3 ಮಾಡಿ, 30 into 3 ಎಷ್ಟು? 90. 8 into 3 ಎಷ್ಟು? 16. ಸಾರಿ, 24. ಸಾರಿ, 30 into 3 ಅಂದ್ರೆ 90. 8 into 3 24. 90 and 24 ಅಂದ್ರೆ 104 ಆಗುತ್ತೆ. ಸರಿನಾ? ಓಕೆ, 114 ಆಗುತ್ತೆ. ಓಕೆ, ಸರಿ. ಓಕೆ, ಇನ್ನೊಂದ್ಸರ್ತಿ ಹೇಳ್ತೀನಿ ನೋಡಿ. ಸರಿ, ನೀವು ಓಕೆ ಫ್ರೆಂಡ್ಸ್, ನೀವು ಆನ್ಸರ್ ಮಾಡ್ತಾ ಇರಿ, ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗೇನ್ ಮಾಡ್ಬೇಕು? 34ಕ್ಕೆ 4ನ ಸೇರಿಸಿ 38 ಆಯ್ತು. ಇಂಟು 3 ಮಾಡಿ, 30 into 3 90. 8 3 24, 90 24 114. ಸರಿನಾ? ಇನ್ನ 4 square ಎಷ್ಟಾಗುತ್ತೆ? 16. ಆದ್ರೆ ನಾವು ಇಲ್ಲಿ ಒಂದು ಕೈಲಿ ಹಾಕೊಡ್ಬೇಕು. ಸೊ 1156 ಆಗುತ್ತೆ. ಓಕೆ, ಸರಿ, ಆನ್ಸರ್ 1156. ಸರಿ, 35 ಅಂತ ಗೊತ್ತಿದೆ ನಿಮ್ಗೆ. 36 square ನೋಡೋಣ. 36 plus 6 ಎಷ್ಟು? 42. ಇಂಟು 3 ಮಾಡ್ಬೇಕು. 43 ಲೆ 120, 2 3 ಲೆ 6, 126 ಆಯ್ತು. 6 6 ಲೆ ಎಷ್ಟು? 6 square ಅಂದ್ರೆ ಎಷ್ಟು? 6 6 ಲೆ 36. ಈ ಮೂರನ್ನ ಕೈಲ ಕೊಡಿ. ಸೊ 1296 ಆಗುತ್ತೆ. ಓಕೆ, ಆನ್ಸರ್ 1296. ಓಕೆ, ವೆರಿ ಗುಡ್. ಓಕೆ, ವೆರಿ ಗುಡ್. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ, ಯಾವ್ದೇ ತರ ಡೌಟ್ ಅನಿಸ್ತಾ ಇದ್ರೆ, ದಯವಿಟ್ಟು ಕಮೆಂಟ್ ಮಾಡಿ, ಆಯ್ತಾ? ಓಕೆ, ಸರಿ, ನೆಕ್ಸ್ಟ್. ಓಕೆ, ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್, 38 square ಅಂದ್ರೆ 38ಕ್ಕೆ 8ನ್ನ ಸೇರ್ಸ್ರಿ. ಎಷ್ಟಾಯ್ತು? 46. ಇಂಟು 3 ಮಾಡ್ರಿ. 43 ಲೆ 120, 6 3 ಲೆ 18, 138 ಆಯ್ತು. 8 square ಅಂದ್ರೆ 64. ಈ 64 138ಕ್ಕೆ 6ನ ಸೇರ್ಸಿದ್ರೆ ಎಷ್ಟಾಯ್ತು? 144. ಇಲ್ಲ, ಒಂದ್ 4 ಇದೆಲ್ಲ. ಓಕೆ, ಸೊ 1444 ಆಗುತ್ತೆ. ಓಕೆ, 1444. ಓಕೆ, ವೆರಿ ಗುಡ್. ಟೇಬಲ್ಸ್ ಟ್ರಿಕ್ ಸರ್ ಪ್ಲೀಸ್. ನಾನು ನಿನ್ನೆನೆ ಹೇಳಾಯ್ತು ಅದು, ಶಿವಬಸಯ್ಯ ಅವರೇ. ಟೇಬಲ್ಸ್ ಟ್ರಿಕ್ ನಿನ್ನೆ ಮುಗಿತು, ನಿನ್ನೆ ಕ್ಲಾಸ್ ಅಲ್ಲಿ. ನೀವು ಬೇಕಾದ್ರೆ ರೆಕಾರ್ಡೆಡ್ ವಿಡಿಯೋಸ್ ಇದ್ರೆ ವಾಚ್ ಮಾಡಿ. ಓಕೆ, ನಾ ಟೇಬಲ್ಸ್ ಟ್ರಿಕ್ಸ್ ಹೇಳಿದ್ದೀನಿ ಈಗಾಗ್ಲೇ. ಸೊ ನಿನ್ನೆ ತಾವ ಆಬ್ಸೆಂಟ್ ಇರ್ಬೇಕೇನೋ, 1000 ವರೆಗೂ ಹೇಳ್ಕೊಟ್ಟಿದ್ದೆ ನಾನು. ನೆಕ್ಸ್ಟ್, ಓಕೆ, ಈಗ 41 ನೋಡೋಣ. ಈಗ 41 ಇದ್ರೆ, 41 square ಅಂತಂದ್ರೆ 40 plus 1. ಸರಿನಾ? 40 plus 1 square. ಈಗ 41ಗೆ 1 ಆಡ್ ಮಾಡಿ, ಎಷ್ಟಾಯ್ತು? 42. ಬಟ್ ಇಲ್ಲಿ ಇಂಟು 4 ಮಾಡ್ಬೇಕಾಯ್ತಾ? ಇಂಟು 4 ಮಾಡ್ಬೇಕು. 42 into 4. ಸೊ ಇಂಟು 4 ಮಾಡ್ಬೇಕು. ಇಂಟು 4 ಮಾಡಿದ್ರೆ 44 ಲೆ 160, 2 4 ಲೆ 8, 168. ಇನ್ನ 1 square ಏನಿದೆಲ್ಲ, 1 square ನ ಆಡ್ ಮಾಡಿ, ಎಷ್ಟು? 1681.
ಓಕೆ 1681. ಓಕೆ ವೆರಿ ಗುಡ್. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, 41ಗೆ 1 ನ ಆಡ್ ಮಾಡಿ 42, ಆಮೇಲೆ ಇದು 40 ಇರೋ ಕಾರಣಕ್ಕೆ ಇಂಟು 4 ಮಾಡ್ಬೇಕು. ಓಕೆ ಇಂಟು 4. ಓಕೆ 44ಲೆ ಅದು ಡಬಲ್ ಡಬಲ್ ಮಾಡಿ, 42 ಡಬಲ್ 84, 84 ಡಬಲ್ 168. ಇನ್ನ ಒಂದು ಸ್ಕ್ವೇರ್ ಏನಿದೆಲ್ಲ ಅದನ್ನ ಆಡ್ ಮಾಡಿ 1681 ಆಗುತ್ತೆ. ಸರಿನಾ? ಓಕೆ ಕರೆಕ್ಟ್, 1681. ನೆಕ್ಸ್ಟ್ 43 ಸ್ಕ್ವೇರ್, 43ಗೆ 3 ಆಡ್ ಮಾಡಿ 46 ಆಗುತ್ತೆ. ಆಮೇಲೆ ಇಂಟು 4 ಮಾಡಿ 46 ಡಬಲ್ 92, 92 ಡಬಲ್ 184. ಈಗ 3 ಸ್ಕ್ವೇರ್ ಅಂದ್ರೆ ಎಷ್ಟು? 9. ಸೊ ಓಕೆ, ಈ 9 ನ ಸೇರಿಸ್ಕೊಳ್ಳಿ. ಓಕೆ 1849 ಕರೆಕ್ಟ್. ಓಕೆ ಕರೆಕ್ಟ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓಕೆ ಈಗ 44 ಸ್ಕ್ವೇರ್, 44ಗೆ 4 ಆಡ್ ಮಾಡಿ 48 ಆಯ್ತಾ. 48 ಡಬಲ್ 96, 96 ಡಬಲ್ 90 ಡಬಲ್ 180, 6 ಡಬಲ್ 12, 192 ಆಯ್ತು. ಸರಿನಾ? ಇನ್ನ 4 ಸ್ಕ್ವೇರ್ ಇದೆಲ್ಲ, 4 ಸ್ಕ್ವೇರ್ ಎಷ್ಟು? 16. ಓಕೆ 1936. ಓಕೆ 43 ರಿಪೀಟ್ ಸರ್. ಓಕೆ 1936. ಓಕೆ ನೋಡ್ರಿ ನಾಗರಾಜ್ ಅವರೇ, 43 ಪ್ಲಸ್ 3 ಎಷ್ಟು? 46. ಇಂಟು 4 ಮಾಡ್ಬೇಕು. ಇಂಟು 4 ಅಂದ್ರೆ ಡಬಲ್ ಡಬಲ್, 46 ಡಬಲ್, 40 ಡಬಲ್ 80, 6 ಡಬಲ್ 12, 92 ಆಯ್ತಾ. ನೆಕ್ಸ್ಟ್ 92 ಡಬಲ್, 90 ಡಬಲ್ 180, 2 ಡಬಲ್ 4, 184 ಆಯ್ತಿದ್ದು. ಇನ್ನ ಇದೇನಿದೆಲ್ಲ 3 ಸ್ಕ್ವೇರ್, ಇದನ್ನ 9. ಸರಿನಾ? ಓಕೆ ಸೊ 1849 ಆಗುತ್ತೆ. ಸರಿ, ನಾನು ಇದು ಆಕ್ಚುಲಿ ನಿಯರ್ 50 ಇದೆ ಅಲ್ಲ, ಆಸ್ಪಾಸ್ 50 ಇದೆ. ಸೊ ಅದನ್ನ ಇನ್ನೊಂದು ಟ್ರಿಕ್ ಹೇಳ್ತೀನಿ ನಿಮ್ಗೆ ಆಯ್ತಾ. ಓಕೆ ರಾಕೇಶ್ ಯುಪಿ ಜಾಯ್ನ್ ಆಗಿದ್ರೆ ವೆಲ್ಕಮ್ ರಾಕೇಶ್ ಅವರೇ. ನೆಕ್ಸ್ಟ್ ಓಕೆ 46 ಸ್ಕ್ವೇರ್, 46 ಸ್ಕ್ವೇರ್, 46ಕ್ಕೆ 6 ಅನ್ನ ಸೇರ್ಸ್ರಿ, 52 ಆಯ್ತು. ಇಂಟು 4 ಡಬಲ್ ಡಬಲ್, 152 ಡಬಲ್, 104, 104 ಡಬಲ್ 208. ಸರಿನಾ? ಇನ್ನ 6 ಸ್ಕ್ವೇರ್ ಎಷ್ಟು? 36. ಸರಿನಾ? ಸೊ ಓಕೆ ಇದೆಷ್ಟಾಯ್ತು? 208 ಮತ್ತೆ 3 ಎಷ್ಟು? 211. ಓಕೆ 2116 ಆಗುತ್ತೆ. ಗುರುರಾಜ್ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಗುರುರಾಜ್ ಅವರೇ. ಹಾ ಸರ್, ವೆರಿ ಗುಡ್, 2116. ಓಕೆ ಸರ್, ನಮ್ಗೆ ಇದು ಸ್ವಲ್ಪ ಏನೋ ಡಬಲ್ ಡಬಲ್ ಮತ್ತೆ ಇದು ಆಡ್ ಮಾಡೋದೇನೋ ಡಿಫಿಕಲ್ಟ್ ಅಂದ್ರೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡ್ರಿ. ಓಕೆ ಸೊ ಈಗೇನ್ ಮಾಡೋಣ, ನಾನು 50 ಸ್ಕ್ವೇರ್, 50 ಆಸ್ ಪಾಸ್ ಯಾವ್ದು ಇರುತ್ತಲ್ಲ ಅದ್ರ ಸ್ಕ್ವೇರ್ ಹೇಗ್ ಮಾಡ್ಬೇಕು ಅಂತ ಹೇಳ್ತೀನಿ. ಇದು ಯಾವಾಗ ಟ್ರಿಕ್ ಅಂದ್ರೆ 50 ಆಸ್ ಪಾಸ್, 50 70 ಇರ್ಲಿ, 50 ಹಿಂದೆ 30 ಇರ್ಲಿ, ಯಾವ್ದೇ ಇರ್ಲಿ. ಓಕೆ ಸ್ಕ್ವೇರ್. ಆದ್ರೆ ಇದಕ್ಕೆ ಈ ಟ್ರಿಕ್ ಬರ್ಬೇಕಂದ್ರೆ ನಿಮ್ಗೆ 11 ಸ್ಕ್ವೇರ್, 12 ಸ್ಕ್ವೇರ್, 30 ಸ್ಕ್ವೇರ್, 40 ಸೆಕೆಂಡ್, 25 ಸ್ಕ್ವೇರ್ ವರೆಗೂ ಪರ್ಫೆಕ್ಟ್ ಇರ್ಬೇಕು. ಓಕೆ ಪರ್ಫೆಕ್ಟ್ ಇರ್ಲೇಬೇಕು, ನೀವೇನಿಲ್ಲ ಪ್ರಾಕ್ಟೀಸ್ ಮಾಡಿ ಅದಾದ್ಮೇಲೆ ತನಿಗ್ ತಾನೇ ಪರ್ಫೆಕ್ಟ್ ಆಗುತ್ತೆ. ಯಾಕಂದ್ರೆ ಸ್ಕ್ವೇರ್ ನಂಬರ್ಸ್ ಮೇಲೆ ಎಲ್ಲೆಲ್ಲಿ ಕ್ವಶನ್ ಕೇಳ್ತಾನೆ, ನಂಬರ್ ಸೀರೀಸ್ ಅಲ್ಲಿ ಸ್ಕ್ವೇರ್ ಮೇಲೆ ಕ್ವಶನ್ ಕೇಳ್ತಾನೆ. ನೆಕ್ಸ್ಟ್ ಮಿಸ್ಸಿಂಗ್ ನಂಬರ್ಸ್ ಮೇಲೆ ಕ್ವಶನ್ ಕೇಳ್ತಾನೆ. ಈ ಮಿಸ್ಸಿಂಗ್ ನಂಬರ್ಸ್ ಮತ್ತೆ ಸ್ಕ್ವೇರ್ ಯಾವುದು ಮಿಸ್ಸಿಂಗ್ ನಂಬರ್ಸ್ ಅಂದ್ರೆ ಮಿಸ್ಸಿಂಗ್ ನಂಬರ್ಸ್ ಈಗ ನಿಮ್ಗೆ ಒಂದು ಬಾಕ್ಸ್ ಹಾಕಿ ಓಕೆ ಈ ತರ ಕ್ವಶನ್ಸ್ ಕೇಳ್ತಾನೆ. ಇಲ್ಲಿ ನಂಬರ್ ಕೊಡ್ತಾನೆ, ಓಕೆ ಇಲ್ಲಿ ನಂಬರ್ ಇರುತ್ತೆ, ಇಲ್ಲಿ ನಂಬರ್ ಇರುತ್ತೆ, ಇಲ್ಲಿ ನಂಬರು ಕೊಟ್ಟಿರ್ತಾನೆ, ಇಲ್ಲಿ ಕ್ವಶನ್ ಮಾರ್ಕ್ ಹಾಕ್ಬಿಡ್ತಾನೆ. ಸೊ ಹಾಗಾಗಿ ಇದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಕೇಳ್ತಾನೆ, ಇಲ್ಲ ನಂಬರ್ಸ್ ಕೇಳ್ತಾನೆ. ನಂಬರ್ಸ್ ಏನು? 1, 4, 9, 16, 25, ವಾಟ್ ಇಸ್ ದ ನೆಕ್ಸ್ಟ್ ನಂಬರ್? ಸೊ ಇದಕ್ಕೆ ಸ್ಕ್ವೇರ್ ನಂಬರ್ಸ್ ಗೊತ್ತಿರ್ಲೇಬೇಕಾಯ್ತ್ರಿ. ಸರಿ, ಹಾಗಾದ್ರೆ ಓಕೆ ಕರೆಕ್ಟ್. ಈಗ ಏನ್ ಮಾಡ್ಬೇಕು? 50 ಸ್ಕ್ವೇರ್ ಆಸ್ ಪಾಸ್ ಇದ್ರೆ ಓಕೆ ದ ಸ್ಕ್ವೇರ್ ಆಫ್ 2 ಡಿಜಿಟ್ ನಂಬರ್ ವಿಚ್ ಆರ್ ನಿಯರ್ ಟು 50, ಅವಾಗ ಏನ್ ಮಾಡ್ಬೇಕು? ವರ್ಗ ಸಂಖ್ಯೆಗಳು 50ರ ಆಸುಪಾಸಿನ ವರ್ಗ ಸಂಖ್ಯೆಗಳಿದ್ರೆ ಏನ್ ಮಾಡ್ಬೇಕು? ಓಕೆ ಈಗ ನನ್ಗೆ ಹೇಳಿ, 50 ಸ್ಕ್ವೇರ್ ಏನಾಯ್ತು? 2500. ಹೌದಾ? ನಾ ಈ 25 ನ ಬೇಸ್ ಅಂತ ತಗೋತೀನಿ. ಓಕೆ 50 ಸ್ಕ್ವೇರ್ ಅಂತಂದ್ರೆ 55 25, ನೆಕ್ಸ್ಟ್ 00. ನಾ 25 ನ ಬೇಸ್ ಅಂತ ತಗೋತೀನಿ.
ಈಗ 51 ಸ್ಕ್ವೇರ್ ಇದ್ರೆ ನಾ 25ಕ್ಕೆ 1 ಸೇರಿಸ್ತೀನಿ, ಎಷ್ಟು 26. ಓಕೆ, ಇದು ಒಂದು ಸ್ಕ್ವೇರ್ ಅಂತಂದ್ರೆ 0, 1 ಬರಬೇಕು. ಈ 52 ಸ್ಕ್ವೇರ್ ಇದ್ರೆ ನಾ 25ಕ್ಕೆ 2 ಸೇರ್ತೀನಿ, 25ಕ್ಕೆ 2 ಸೇರಿದ್ರೆ 27, ಇನ್ನು 2 ಸ್ಕ್ವೇರ್ ಎಷ್ಟು 0, 4. ಓಕೆ, 53 ಸ್ಕ್ವೇರ್ ಇದ್ರೆ 25ಕ್ಕೆ 3 ಸೇರಿಸ್ತೀನಿ, 28. ಓಕೆ, 3 ಸ್ಕ್ವೇರ್ ಎಷ್ಟು 0, 9. 54 ಸ್ಕ್ವೇರ್ ಇದ್ರೆ 25ಕ್ಕೆ 4 ಸೇರಿಸ್ತೀನಿ, 29. 4 ಸ್ಕ್ವೇರ್ 16. ಓಕೆ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಈಗ ಒಂದ್ ವೇಳೆ 54 ಸ್ಕ್ವೇರ್ ಇದ್ರೆ ಇದು 50+4 ಸ್ಕ್ವೇರ್ ಆಯ್ತಾ, 50+4 ಸ್ಕ್ವೇರ್. ಈಗ ಏನ್ ಮಾಡ್ಬೇಕು, ಈ 4 25ಕ್ಕೆ ಸೇರಿಸಿ, 25+4 ಎಷ್ಟು 29, ಮತ್ತೆ ಈ 4 ಸ್ಕ್ವೇರ್ ಏನಿದೆಲ್ಲ ಅದು 16 ಆಯ್ತು. ಸೊ 29, 16 ಆಗುತ್ತೆ, ಸರಿನಾ. ಓಕೆ ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. 56 ಸ್ಕ್ವೇರ್ ಇದ್ರೆ ಇದು 50ಕ್ಕೆ 6 ಹೆಚ್ಚಿದೆ. ಓಕೆ, ನೀವೇನ್ ಮಾಡ್ಬೇಕು, 25ಕ್ಕೆ 6 ಹೆಚ್ಚು ಮಾಡ್ಬೇಕು. ಓಕೆ, ಇಲ್ಲಿ ಎಷ್ಟು ಹೆಚ್ಚಿದೆ ಅಲ್ಲ, ಅದನ್ನ 25ಕ್ಕೆ ಹೆಚ್ಚು ಮಾಡ್ಬೇಕು. 25ಕ್ಕೆ 6 ಹೆಚ್ಚು ಮಾಡಿದ್ರೆ 31, ಇನ್ನು 6 ಸ್ಕ್ವೇರ್ ಎಷ್ಟು 36. ಓಕೆ, 3136 ಆಗುತ್ತೆ. ಓಕೆ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. 50 ಸ್ಕ್ವೇರ್ ಅಂತಂದ್ರೆ ಇದು 25, 2, 0. ಓಕೆ, ಸೊ 56 ಸ್ಕ್ವೇರ್ ಅಂತಂದ್ರೆ ಎಷ್ಟು ಜಾಸ್ತಿ ಇದೆ, 6 ಜಾಸ್ತಿ ಇದೆ ಅಲ್ಲ, ಹಾಗಾದ್ರೆ 25ಕ್ಕೆ 6 ಜಾಸ್ತಿ ಮಾಡಬೇಕು, ಎಷ್ಟಾಯ್ತು 31. ಇನ್ನ ಈ 6 ಸ್ಕ್ವೇರ್ ಏನಿದಲ್ಲ, 6 ಸ್ಕ್ವೇರ್ ಎಷ್ಟು 36. ಓಕೆ, ಸರಿ, ಅರ್ಥ ಆಯ್ತ್ರಿ. ಓಕೆ, ಹಾಗಾದ್ರೆ ಎಸ್ ಸರ್, ಓಕೆ, 57 ಸ್ಕ್ವೇರ್ ಅಂತಂದ್ರೆ ನೋಡಿ, ನಾನು ಸರ್ 25 ಯಾಕೆ ತಗೋಬೇಕು ಅಂತಾನು ಕೇಳ್ತಾರೆ ಸ್ಟೂಡೆಂಟ್. 50 ಸ್ಕ್ವೇರ್ ಅಂದ್ರೆ 25, 00 ಅಲ್ಲ, ನಾನು 57 ಸ್ಕ್ವೇರ್ ತಗೋತೀನಿ. 57 ಸ್ಕ್ವೇರ್ ಅಂದ್ರೆ 7 ಜಾಸ್ತಿ ಇದೆ, ಸೊ 25ಕ್ಕೆ 7 ಜಾಸ್ತಿ ಮಾಡ್ಬೇಕು, ಎಷ್ಟಾಯ್ತು 32. ಇನ್ನ 7 ಸ್ಕ್ವೇರ್ ಎಷ್ಟಾಗುತ್ತೆ, 49. ಓಕೆ, 3249, 3249, ಸರಿನಾ, 3249. ಓಕೆ, ಓಕೆ, ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ 59 ಸ್ಕ್ವೇರ್ ಹೇಳಿ. 25ಕ್ಕೆ 9 ಆಡ್ ಮಾಡಿ, 25, 5, 30, 30, ಇನ್ನು 4, 34. 9 ಸ್ಕ್ವೇರ್ ಎಷ್ಟು, 81. 34, 81 ಅಷ್ಟೇ. ಓಕೆ, ಸೊ ನೋಡಿ, ಸೊ ದಿಸ್ 59 ಈಸ್ 9 ಮೋರ್ ದ್ಯಾನ್ 50, ರೈಟ್? ದಿಸ್ 59 ಈಸ್ 9 ಮೋರ್ ದ್ಯಾನ್ 50. ಓಕೆ, ಸೊ ವಾಟ್ ಎವರ್ ದ ಡಿಫ್ರೆನ್ಸ್ ಬಿಟ್ವೀನ್ 50 and 59, ಯು ಶುಡ್ ಆಡ್ ಇಟ್ ಟು 25. ಸೊ 25+9 ವಿಲ್ ಬಿ 34, ರೈಟ್? ಓಕೆ, ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಇಯರ್, 9. ಸೊ ಯು ಶುಡ್ ಟೇಕ್ ದ ಸ್ಕ್ವೇರ್ ಆಫ್ ದಟ್ 9. 9 ಸ್ಕ್ವೇರ್ ಈಸ್ 81. ಸೊ ಆನ್ಸರ್ ಈಸ್ 3481. ಓಕೆ, ನೆಕ್ಸ್ಟ್. ಓಕೆ, ಬಟ್ ದೇರ್ ಶುಡ್ ಬಿ 2 ಡಿಜಿಟ್ ಹಿಯರ್. ಓಕೆ, ಓಕೆ, ದೇರ್ ಶುಡ್ ಬಿ 2 ಡಿಜಿಟ್ ಹಿಯರ್. ಇಫ್ ದೇರ್ ವಿಲ್ ಬಿ, ಇಫ್ ಯು ಗೆಟ್ ಮೋರ್ ದನ್ 3 ಡಿಜಿಟ್, ಇಫ್ ಯು ಗೆಟ್ 3 ಡಿಜಿಟ್ ದೆನ್ ಯು ಶುಡ್ ಪುಟ್ ಕ್ಯಾರಿ ಹಿಯರ್. ಓಕೆ, ಸರಿ, ಓಕೆ, ಸರಿ. 58 ಸ್ಕ್ವೇರ್ ಹೇಳಿ. 25+8, 33. 8 square 64. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ರಿ, ಸೊ ನನ್ಗೆ ಗೊತ್ತಾಗುತ್ತೆ ಯಾರ್ಯಾರು ಇದ್ದೀರಾ ಏನು ಅಂತ. ಓಕೆ, ಸುನೀತಾ ಅವರೇ 81 ಅಂತ ಮಾಡ್ಕೊಂಡಿದ್ರು ನೋಡಿ. ಓಕೆ, ಮೇಘ್ನ, ಭರತ್, ಪೂಜಾ, ಖಾದರ್, ನಾಗರಾಜ್, ನೋಡಿ ಫ್ರೆಂಡ್ಸ್, ನಮ್ಗೆ ಕಾನ್ಸೆಪ್ಟ್ ಅರ್ಥ ಆದ್ರೆ ಸಾಕು, ನಾವು ಫಾಸ್ಟ್ ಈಗಿಲ್ಲ ಅಂತಂದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಫಾಸ್ಟ್ ಆಗ್ತೀವಿ. ಓಕೆ, ಸೊ ಯಾರಾದ್ರೂ ಸ್ಲೋ ಆನ್ಸರ್ ಮಾಡ್ತಿದ್ರೆ ನೀವು ವರಿನೇ ಮಾಡ್ಕೋಬೇಡಿ, ನಿಮ್ ಕಾನ್ಸೆಪ್ಟ್ ಅರ್ಥ ಆಗ್ತದೆ, ಶಾರ್ಟ್ ಕಟ್ ಗೊತ್ತಾದ್ರೆ ಸಾಕಷ್ಟೇ. ಓಕೆ, 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 ವೆರಿ ಗುಡ್, ವೆರಿ ಗುಡ್. ಸೊ ಈಗ ನೆಕ್ಸ್ಟ್,
ದಯವಿಟ್ಟು ಫ್ರೆಂಡ್ಸ್ ಏನಾಗ್ತದೆ ಅಂದ್ರೆ, ನೀವು ಎಲ್ಲರೂ ನಾನು ಆಕ್ಚುಲಿ ಕ್ಲಾಸ್ ಮಾಡಿದ್ಮೇಲೆ ನಮ್ಗೆ ಎಷ್ಟು ಜನ ಥಮ್ಸ್ ಅಪ್ ಕೊಟ್ಟಿದ್ದಾರೆ, ಥಮ್ಸ್ ಡೌನ್ ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಓಕೆ, ಅದು ಅದು ಗೊತ್ತಾಗುತ್ತೆ ನಮ್ಗೆ. ಓಕೆ, ಸೊ ಮ್ಯಾಕ್ಸಿಮಮ್ ಎಲ್ರು ನನ್ಗೆ ಒಳ್ಳೆ ರೇಟಿಂಗೇ ಕೊಟ್ಟಿದ್ದೀರ. ಓಕೆ, ನಿಮ್ಗೆ ಏನಾದ್ರೂ ಆಕ್ಚುಲಿ ಏನಾಗುತ್ತೆ, ಕೆಲವೊಂದು ನನ್ನ ಸ್ಟೂಡೆಂಟ್ಸ್ ಇದ್ದವರು ನನಗೆ ಹೇಳ್ತಾರೆ, ಸರ್ ಇದ್ರ ಬಗ್ಗೆ ಮಾಡಿ ಸರ್ ಅಂತ ನಂಗೆ ಸಜೆಷನ್ ಸಿಗುತ್ತೆ. ಯಾರಾದ್ರೂ ನನ್ನ ಸ್ಟೂಡೆಂಟ್ ಇಲ್ದವರು ಅಥವಾ ಏನಾದ್ರೂ ನನ್ನ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕು, ಸರ್ ನಂಗೆ ಇದು ಡೌಟ್ ಇದೆ ಅಂತಂದ್ರೆ, ನೀವು ದಯವಿಟ್ಟು ಫೇಸ್ಬುಕ್ ಅಲ್ಲಿ ಈಶ್ವರ್ ಗಿರಿ ಅಂತಿದೆ, ಓಕೆ, ಇಲ್ಲಿ ಬಂದು ನೀವು ನನಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ, ನಿಮ್ಗೆ ಏನಾದ್ರು ಮೆಸೇಜ್ ಇದ್ರೆ ಮೆಸೇಜ್ ಮಾಡಿ, ಸರ್ ನಂಗೆ ಇದ್ರ ಬಗ್ಗೆ ಡೌಟ್ ಇದೆ, ಅದ್ರ ಬಗ್ಗೆ ಸ್ಪೆಷಲ್ ಕ್ಲಾಸ್ ಮಾಡಿ ಅಂತ ಹೇಳಿ ನಾನು ನಿಮ್ಗೆ ಸ್ಪೆಷಲ್ ಕ್ಲಾಸ್ ಮಾಡ್ತೀನಿ. ಅಥವಾ ಇನ್ಸ್ಟಾಗ್ರಾಮ್ ಸಾರಿ ಟೆಲಿಗ್ರಾಮ್ ಅಲ್ಲಿ ಈಶ್ವರ್ ಗಿರಿ ಅಂತ ಸರ್ಚ್ ಮಾಡಿ, ಓಕೆ, ಈಶ್ವರ್ ಗಿರಿ. ಸೊ ನಿಮ್ಗೆ ಸರ್ ಸಿಗುತ್ತೆ. ನಾನು ಇದರಲ್ಲಿ ಕೆ ಎಸ್ ಮೇಲೆ ಕ್ವಶನ್ಸ್, ಬ್ಯಾಂಕ್ ಎಕ್ಸಾಮ್ಸ್ ಮೇಲೆಲ್ಲ ಕ್ವಶನ್ಸ್ ನಾನು ಹಾಕ್ತಾ ಇರ್ತೀನಿ ಸರ್ನ. ಓಕೆ ಓಕೆ, ಈಗ ನೋಡೋಣ ನಾವು 60 ಸ್ಕ್ವೇರ್ ಹೇಳ್ಬಿಡಿ. 60 ಸ್ಕ್ವೇರ್ ಎಷ್ಟು? ಸಿಕ್ಸ್ಟಿ ಸ್ಕ್ವೇರ್ 3600. ಓಕೆ, 3600. ಈಗ 61 ಸ್ಕ್ವೇರ್ ಇತ್ತಂದ್ರೆ ಇದು 50 ಎಷ್ಟು ಜಾಸ್ತಿ ಇದೆ? 11 ಜಾಸ್ತಿ ಇದೆ ಸರಿನಾ, 11 ಜಾಸ್ತಿ ಇದೆ. ಆಯ್ತಾ? ಓಕೆ, 3701 ಆಗೋದಿಲ್ಲ. ಓಕೆ, ಏನ್ ಮಾಡ್ಬೇಕು? ಓಕೆ ಓಕೆ, 60 ಆ ತರ ಅಲ್ಲ ಇದು, ಇದು ನಾವು 50 ಲೆಕ್ಕದಲ್ಲಿ ಹಿಡಿತಾ ಇದೀವಿ. ಆಯ್ತಾ? ಯಾಕಂದ್ರೆ 50 ಅಂದ್ರೆ 25, 50 ಸ್ಕ್ವೇರ್. ಸೊ ಇದನ್ನ ಹೇಗ್ ಮಾಡ್ಬೇಕು ಹೇಳಿ? 50 ಎಷ್ಟ್ ಜಾಸ್ತಿ ಇದೆ? 11 ಜಾಸ್ತಿ ಇದೆ. ನೀವು 25 11 ಕೂಡಿಸ್ಬೇಕು, ಎಷ್ಟಾಯ್ತು? 36 ಆಯ್ತಾ? ಓಕೆ, ಈಗ 11 ಸ್ಕ್ವೇರ್ ಎಷ್ಟು? 11 ಸ್ಕ್ವೇರ್ ಎಷ್ಟು? ಬಟ್ ಇಲ್ಲಿ 2 ಅಂಕಿ ಅಷ್ಟೇ ಬರ್ಬೇಕು. ಓಕೆ, 1 2 1 ಅಂದ್ರೆ ಇದೆಷ್ಟಾಯ್ತು? 3721 ಆಯ್ತು ಸರಿನಾ. ಹಾ, ಕರೆಕ್ಟ್. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, 61 ಸ್ಕ್ವೇರ್ ಅಂತ ಅಂದ್ರೆ ಇದು 50 11 ಜಾಸ್ತಿ ಇದೆ. ಈ 11 ನಾನು 25 ಕೂಡಿಸ್ಬೇಕು. 25 + 11 ಎಷ್ಟು? ಇದು 36. ಇನ್ನ 11 ಸ್ಕ್ವೇರ್ ಏನ್ ತಗೋತಿರಲ್ಲ, ಆ 11 ಸ್ಕ್ವೇರ್ ಅಲ್ಲಿ 2 ಅಂಕಿ ಅಷ್ಟೇ ಬರ್ಬೇಕು ಇಲ್ಲಿ. ಅವಾಗ 121. ಸೊ 3721 ಆಗುತ್ತೆ ಸರಿನಾ, 3721. ಓಕೆ, ಈಗ ಹೇಳಿ 63 ಸ್ಕ್ವೇರ್. 63 ಸ್ಕ್ವೇರ್ ಅಂದ್ರೆ 50 + 13 ಸ್ಕ್ವೇರ್. ಹಾಗಾದ್ರೆ ನೀವು 25 13 ಆಡ್ ಮಾಡಬೇಕು. 25 + 10 ಮಾಡಿ 35. 35 + 3 = 38. ಇನ್ನ 13 ಸ್ಕ್ವೇರ್ ಎಷ್ಟು? 169. 169. 3969. ವೆರಿ ಗುಡ್, ವೆರಿ ಗುಡ್. ಎಲ್ರು ಆನ್ಸರ್ ಮಾಡ್ತಾ ಇದ್ದೀರಿ. ಓಕೆ, ಅಷ್ಟೇನಾ? ಮತ್ತೆ ಯಾರು ಆನ್ಸರ್ ಮಾಡ್ತಾ ಇಲ್ಲ. ಓಕೆ, ನೆಕ್ಸ್ಟ್. ಓಕೆ, ಅರ್ಥ ಆಗ್ಲಿಲ್ಲ ಅಂದ್ರೆ ರಿಪೀಟ್ ಅಂತ ಹೇಳಿ, ನಾ ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ಸರ್. ವೆರಿ ಗುಡ್. ಸೊ ನಿಮ್ಗೆ ಅಕಸ್ಮಾತ್ ಸರ್ ಎಲ್ರೂ ಮಾಡಾಯ್ತು ಸರ್ ಆನ್ಸರ್, ನಾನು ಈಗ ಲೇಟ್ ಆಗಿ ಮಾಡಿದ್ರೆ ಅಂತ, ಹಾಗೇನ್ ಅನ್ಕೋಬೇಡಿ. ನಿಮ್ಮ ಆನ್ಸರ್ ನೀವು ಕಮೆಂಟ್ ಮಾಡ್ತಾ ಹೋಗಿ. ಸೊ ನನ್ಗೆ ಗೊತ್ತಾಗುತ್ತೆ ಯಾರ್ಯಾರು ಡೈಲಿ ಕ್ಲಾಸ್ ಅಲ್ಲಿ ಅಟೆಂಡ್ ಆಗ್ತಾ ಇದ್ದೀರಿ ಏನಂತ ಗೊತ್ತಾಗ್ತಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್, 64 ಸ್ಕ್ವೇರ್. ಓಕೆ, ಇದು 50 + 14 ಹೋಲ್ ಸ್ಕ್ವೇರ್. ಓಕೆ, 50 + 14 ಹೋಲ್ ಸ್ಕ್ವೇರ್. ಈಗ ಏನ್ ಮಾಡ್ಬೋದು? 50 + 14 ಹೋಲ್ ಸ್ಕ್ವೇರ್ ಅಂದ್ರೆ 25 - 14 ಸೇರಿಸ್ರಿ. ಆಯ್ತಾ? 25 ಫಸ್ಟ್ 10 ಸೇರಿಸ್ರಿ, 35. 35 - 4 ಸೇರಿಸ್ರಿ, 39. ಇನ್ನ 14 ಸ್ಕ್ವೇರ್ ಎಷ್ಟು? 14 ಸ್ಕ್ವೇರ್ ಎಷ್ಟು? ಇದು 196 ಅಂದ್ರೆ 4096. ಓಕೆ, ಕಿರಣ್ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಕಿರಣ್ ಅವರೇ. ಓಕೆ, 4096. ಓಕೆ, ವೆರಿ ಗುಡ್. ಓಕೆ, ಈಗ ನನಗೆ ಹೇಳಿ 18 ಸ್ಕ್ವೇರ್ ಎಷ್ಟು? 18 ಸ್ಕ್ವೇರ್ ಎಷ್ಟು?
256 ಅಲ್ಲ 18 ಸ್ಕ್ವೇರ್. ಓಕೆ ಕವಿತಾ ಅವ್ರು ಕರೆಕ್ಟ್ ಇದೆ. ನೆಕ್ಸ್ಟ್ ಭರತ್ ಕರೆಕ್ಟ್ ಇದೆ. ಸೊ 18 ಸ್ಕ್ವೇರ್ 324. ಈಗ ನನಗೆ ಹಂಗಾದ್ರೆ ಹೇಳಿ 68 ಸ್ಕ್ವೇರ್ ಎಷ್ಟಾಗುತ್ತೆ? 68 ಅಂದ್ರೆ 50 + 18 ಅಲ್ಲ 50 + 18. ಸೊ ನೀವೇನ್ ಮಾಡಬೇಕು, 25 ಈ 18 ಆಡ್ ಮಾಡಬೇಕು. 25 18 ಹೇಗೆ ಆಡ್ ಮಾಡಬೇಕು, 25 + 20 ಆಡ್ ಮಾಡಿ 45 ಆಯ್ತಾ, ಆಮೇಲೆ -2 ಮಾಡ್ಬೇಕು 43. ಇನ್ನ 18 ಸ್ಕ್ವೇರ್ ಎಷ್ಟು, 18 ಸ್ಕ್ವೇರ್ 324. ಸೊ ಎಷ್ಟಾಯ್ತು, 4 6 2 4 ಆಗುತ್ತೆ. ಸರಿನ, 4 6 2 4. ಓಕೆ ಕರೆಕ್ಟ್, ವೆರಿ ಗುಡ್. ಹಾಗಾದ್ರೆ ನೋಡಿ ಇದನ್ನ ಆನ್ಸರ್ ಮಾಡಿ. 19 ಸ್ಕ್ವೇರ್ ಹೇಳಿ, 19 ಸ್ಕ್ವೇರ್ ಎಷ್ಟು, 361. ಓಕೆ, ನಾನು ಅಕಸ್ಮಾತ್ 69 ಸ್ಕ್ವೇರ್ ಅಂತಂದ್ರೆ 50 + 19 ಹೋಲ್ ಸ್ಕ್ವೇರ್ ಅಲ್ಲ. ಸೊ 25 ಕ್ಕೆ 19 ಆಡ್ ಮಾಡಿ, 25 ಕ್ಕೆ 19, 25 + 20 ಮಾಡ್ಕೊಳ್ಳಿ, ಆಮೇಲೆ -1 ಮಾಡಿ, 45 - 1 ಅಂತಂದ್ರೆ 44. ಈಗ 19 ಸ್ಕ್ವೇರ್ ಎಷ್ಟು, 361. ಸೊ ಇದೇನಾಯ್ತು, 4761 ಆಗುತ್ತೆ ಆನ್ಸರ್, 4761. ಕರೆಕ್ಟ್ ಇದೆ, 4761. ಓಕೆ ವೆರಿ ಗುಡ್, ಕರೆಕ್ಟ್ ಇದೆ. ಓಕೆ ಸರಿ. ಸೊ ಓಕೆ, ಸೊ ಈಗ 69 ಗೊತ್ತಾಯ್ತು. ಸರಿ, ಹಾಗಾದ್ರೆ ನನಗೆ ಇದ್ರ ಆನ್ಸರ್ ಮಾಡಿ ಫ್ರೆಂಡ್ಸ್, 21 ಸ್ಕ್ವೇರ್ ಎಷ್ಟು ಹೇಳಿ, 21 ಸ್ಕ್ವೇರ್ ಎಷ್ಟು? ಓಕೆ, 441 ಅಲ್ಲ. ಈಗ ನಾನೇನಾದ್ರು ನಿಮ್ಗೆ 71 ಸ್ಕ್ವೇರ್ ಎಷ್ಟು ಅಂತಂದ್ರೆ ನೀವೇನ್ ಮಾಡ್ತೀರಾ, 50 ಕ್ಕೆ 21 ಜಾಸ್ತಿ ಇದೆ ಅಂತ ಹೇಳ್ತೀರಿ, ಹೌದಾ? 50 + 21 ಸ್ಕ್ವೇರ್. ನೀವೇನ್ ಮಾಡ್ಬೇಕು, ಈಗ 25 ಗೆ 21 ಆಡ್ ಮಾಡಿ, ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕು, 21 ಸ್ಕ್ವೇರ್ ಮಾಡ್ಬೇಕು. 25 + 20 ಮಾಡಿ 45 ಆಗುತ್ತೆ, 45 + 1 = 46 ಆಗುತ್ತೆ. ಇನ್ನ 21 ಸ್ಕ್ವೇರ್ ಅಂದ್ರೆ 441. ಓಕೆ, 5041 ಆಗುತ್ತೆ. ಸರಿನಾ, ಆನ್ಸರ್ 5041. ಕವಿತಾ ಅವರೇ, 71 ಅಂತ ಮಾಡಿದ್ರಿ, 41 ಆಗುತ್ತೆ. ಓಕೆ, ಯಾಕಂದ್ರೆ 21 ಸ್ಕ್ವೇರ್ ಅಲ್ಲ, 21 ಸ್ಕ್ವೇರ್ ಇದು 41 ಆಗುತ್ತೆ ಇದು ಕೊನೆಗೆ. ಓಕೆ ಮೋಸ್ಟ್ ಓಕೆ ಸರಿ. ಹಾ ಸರಿ, ಹಾಗಾದ್ರೆ ನೋಡಿ ನನಗೀಗ ಹೇಳಿ 23 ಸ್ಕ್ವೇರ್ ಎಷ್ಟು. 23 ಸ್ಕ್ವೇರ್ 529 ಅಲ್ಲ. ಓಕೆ, 23 ಸ್ಕ್ವೇರ್ 529. ನಾನು ಏನಾದ್ರೂ 73 ಸ್ಕ್ವೇರ್ ಅಂತ ಕೇಳಿದ್ರೆ 73 ಏನಾಗುತ್ತೆ, 50 + 23 ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಹಾಗಾದ್ರೆ 25 + 23 ಎಷ್ಟು, 25 + 20 = 45, ಇದು 48 ಆಗುತ್ತೆ. ಇನ್ನ 23 ಸ್ಕ್ವೇರ್ ಎಷ್ಟು, 23 ಸ್ಕ್ವೇರ್ ಎಷ್ಟಾಗಿರುತ್ತೆ, ಇದು 529 ಅಲ್ಲ, ಈ 5 ಇಲ್ಲೇ ಆಡ್ ಮಾಡಿ, ಇದು 29. ಸೊ ಹಾಗಾದ್ರೆ 48 + 250 = 53 - 29. ಓಕೆ, 5329. ಸರಿ, ವೆರಿ ಗುಡ್. ಓಕೆ, ಸೊ ಹಾಗಾದ್ರೆ ನೀವು ಆಲ್ಮೋಸ್ಟ್ ಏನು 71 ವರ್ಗು ಬಂದ್ರಿ. ಓಕೆ, 71 ವರ್ಗು ಬಂದಿದ್ದೀರಿ. ಓಕೆ, ಈಗ ಓಕೆ ನಮ್ಗೆ 28 ಸ್ಕ್ವೇರ್ ಹೇಳಿ, 28 ಸ್ಕ್ವೇರ್ ಎಷ್ಟು, 784. ಸರಿನಾ, 28 ಸ್ಕ್ವೇರ್ 784. ಓಕೆ, ಸೊ ಈಗ ನಾ ಏನ್ ಮಾಡ್ತೀನಿ, 78 ಸ್ಕ್ವೇರ್ ಎಷ್ಟು ಅಂದ್ರೆ 50 ಗೆ 28 ಜಾಸ್ತಿ ಇದೆ. ಓಕೆ, ನೀವೇನ್ ಮಾಡ್ಬೇಕು, 25 + 28 ಎಷ್ಟಾಯ್ತು, 53 ಆಯ್ತು. ಇನ್ನ 53 ಗೆ 780, 53 + 7 = 60 ಆಯ್ತು, 684 ಅಷ್ಟೇ, 6084. ಫ್ರೆಂಡ್ಸ್, ಇದು ಮೈಂಡ್ ಕ್ಯಾಲ್ಕುಲೇಷನ್ ಆಗುತ್ತೆ ಅಂದ್ರೆ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ, ಮೈಂಡ್ ಕ್ಯಾಲ್ಕುಲೇಷನ್ ಆಗುತ್ತೆ.
ಓಕೆ 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 ಸುಪ್ರೀತ್ ಅವರೇ, ರಿಪೀಟ್ ಮಾಡ್ತೀನಿ. ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಲಾ, ಪೆನ್ ಪೇಪರ್ ಇಂದ ಮಾಡ್ಲಾ? ಓಕೆ, ಏನ್ ಮಾಡ್ಬೇಕ್ರಿ? 28² ಅಂತಂದ್ರೆ 784, ಅಂದ್ರೆ 50ಕ್ಕೆ 28 ಜಾಸ್ತಿ ಇದೆ. ಓಕೆ, ನೀವೇನ್ ಮಾಡ್ಬೇಕು? 25ಕ್ಕೆ 28 ಜಾಸ್ತಿ ಮಾಡ್ಬೇಕು. 25ಕ್ಕೆ 28 ಮಾಡಿದ್ರೆ 53 ಆಗುತ್ತೆ. ಸರಿನಾ? ಇನ್ನ 28² ಎಷ್ಟು? 784. ಆ 7 ಆಡ್ ಮಾಡಿ, 53 ಪ್ಲಸ್ 7 60, ಇನ್ನ 84. ನೋಡಿ ಹೇಗೆ ಅಂತಂದ್ರೆ ಇದು ಎಷ್ಟು ಜಾಸ್ತಿ ಇದೆ? 28 ಜಾಸ್ತಿ ಇದೆ. ಹಾಗಾಗಿ ನೀವು 25ಕ್ಕೆ 28 ಜಾಸ್ತಿ ಮಾಡ್ಬೇಕು. ಇಲ್ಲೇನ್ ಬರಿಬೇಕು? 28² ಬರಿಬೇಕು. 25 ಪ್ಲಸ್ 25 50, ಇನ್ನ 3 ಜಾಸ್ತಿ 53. ಇನ್ನ 28² ಅಂತಂದ್ರೆ ಎಷ್ಟು? 784. ಇದನ್ನ ಏನ್ ಮಾಡ್ಬೇಕು? ಇಲ್ಲಿ ಕ್ಯಾರಿ ಕೊಡಬೇಕು. ಓಕೆ, 53 ಪ್ಲಸ್ 7 ಎಷ್ಟು? 68 4. ಓಕೆ ಸುಪ್ರೀತ್ ಅವರೇ, ಅರ್ಥ ಆಯ್ತಾ? ಓಕೆ ಸರ್, ಓಕೆ ಸರಿ. ಓಕೆ, ಸೊ ಹಾಗಾದ್ರೆ ಸರಿ, ನಾನೀಗ ಆಲ್ಮೋಸ್ಟ್ ಓಕೆ, ಒಂದು 79 ಓಕೆ ಬೇಡ, 52 ಓಕೆ, 79 ಒಂದು ಹೇಳ್ಬಿಡಿ, 52 ಆಲ್ಮೋಸ್ಟ್ 80 ವರ್ಗು ಕವರ್ ಆಯ್ತು. ಈಗ ನೋಡಿ 29² ಏನು? 841 ಮೈಂಡ್ ಕ್ಯಾಲ್ಕುಲೇಷನ್ ಹೇಗೆ ಮಾಡ್ಬೇಕು? 25 ಪ್ಲಸ್ 29 54 ಆಯ್ತು. 54 ಪ್ಲಸ್ 8 ಎಷ್ಟಾಯ್ತು? 62 ಆಯ್ತು. 6241 ಮೈಂಡ್ ಕ್ಯಾಲ್ಕುಲೇಷನ್ ಆಯ್ತು. ವೆರಿ ಗುಡ್. ನೋಡಿ ಇಲ್ಲಿ ಏನ್ ಆಡ್ ಮಾಡ್ಬೇಕು? 25ಕ್ಕೆ 29 ಜಾಸ್ತಿ ಅಂದ್ರೆ ಸಾರಿ, ನಾನು 79² ತಗೋತಾ ಇದ್ದೀನಿ. 79² ಅಂತಂದ್ರೆ 50 ಪ್ಲಸ್ 29². ಸರಿನಾ? ಇಲ್ಲಿ ಏನ್ ಮಾಡ್ತೀನಿ? 25ಕ್ಕೆ 29 ಜಾಸ್ತಿ ಮಾಡ್ತೀನಿ. ಇಲ್ಲಿ 29² ಬರುತ್ತೇನೆ. 25 50 ಇನ್ನ 54 ಆಯ್ತಾ? 29² ಎಷ್ಟು? 841. ಸೊ ಇದು 6241 ಆಗುತ್ತೆ. ಆಲ್ಮೋಸ್ಟ್ ಇದು ಕವರ್ ಆಯ್ತು. ಈಗ ನಾನು ಏನ್ ಮಾಡ್ತೀನಿ, 50ಯಿಂದ ಹಿಂದ್ ಹೋಗೋಣ ಆಯ್ತಾ ಫ್ರೆಂಡ್ಸ್? 50ಯಿಂದ ಹಿಂದ್ ಹೋಗೋಣ. ಈಗ ನಮ್ಗೆ 46² ಇದ್ರೆ ಅನ್ಕೊಳ್ಳಿ. 46² ಅಂದ್ರೆ ಇದು 50ಗೆ ಎಷ್ಟು ಕಡಿಮೆ ಇದೆ? 4 ಕಡಿಮೆ ಇದೆ. ನಾ ಏನ್ ಹೇಳಿದೆ ನಿಮ್ಗೆ, 50ಸ್ಕ್ವೇರ್ ಅಂದ್ರೆ ಎಷ್ಟು ಹೇಳಿದ್ದೆ? 50ಸ್ಕ್ವೇರ್ ಓಕೆ, ಯಶೋಧ ಪೂಜಾರ್ ಜಾಯ್ನ್ ಆಗಿದ್ರಿ, ವೆಲ್ಕಮ್ ಯಶೋಧವ್ರೆ. ಇದು 2500. ಈಗ 46² ಅಂತಂದ್ರೆ ಎಷ್ಟು ಕಡಿಮೆ ಇದೆ? 4 ಕಡಿಮೆ ಇದೆಲ್ಲ, 25ಕ್ಕೂ 4 ಕಡಿಮೆ ಮಾಡ್ಬೇಕು. 21 ಇನ್ನ 4² ಎಷ್ಟು? 4² ಎಷ್ಟು? 16. ಸೊ 2116. ಓಕೆ ನೋಡಿ, 36 ಮಾಡಿದ್ದೀರಿ ನೀವು, 6² ಮಾಡ್ಕೊಂಡಿದ್ದೀರಿ. 6² ಅಲ್ಲ, ಎಷ್ಟು ಕಡಿಮೆ ಇರುತ್ತೆ ನೋಡಿ, ಇದು 46 ಏನು, 4 ಕಡಿಮೆ ಇದಲ್ಲ, ಇದ್ರದ್ದು ಸ್ಕ್ವೇರ್ ಮಾಡ್ಬೇಕು. ಸರಿನಾ? ಸೊ ಹಾಗಾದ್ರೆ 46 ಇಸ್ 4 ಲೆಸ್ ದನ್ 50. ಓಕೆ, ಸೊ ಸಬ್ಸ್ಟ್ರಾಕ್ಟ್ 4 ಫ್ರಾಮ್ 25, ಇಟ್ ವಿಲ್ ಬಿ 21. ಓಕೆ, ವಾಟ್ ಅಬೌಟ್ 4 square is 16, it is 2116. ಓಕೆ ವೈಷ್ಣವಿ ಅವರೇ, ಇನ್ನೊಂದ್ಸರಿ ರಿಪೀಟ್ ಮಾಡಿ ಅಂತ ಹೇಳಿದ್ರಲ್ಲ. ಈಗ ನೋಡಿ ಏನ್ ಮಾಡಿ, 46 ಏನಿದಲ್ಲ, 50ಕ್ಕೆ 4 ಕಡಿಮೆ ಇದೆ. ಸರಿನಾ? 4 ಕಡಿಮೆ ಇದೆ. ಸೊ ನೀವು 25ಕ್ಕೆ 4 ಕಡಿಮೆ ಮಾಡಿದ್ರೆ 21 ಆಯ್ತು. ಈ 4² ಎಷ್ಟು? 16. ಸರಿನಾ? 4² 16. ಸೊ 21 16 ಆಗುತ್ತೆ. ಗಿರೀಶ್ ಅವ್ರು ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಗಿರೀಶ್ ಅವ್ರೆ. ವೈಷ್ಣವಿ ಅವ್ರು ಅರ್ಥ ಆಯ್ತಾ ನಿಮ್ಗೆ? ನೋಡಿ 46² ಅಂತಂದ್ರೆ 50 - 4² ನೀವ್ ಇದೇನ್ ಕಡಿಮೆ ಇದಲ್ಲ 4, 25ಕ್ಕೆ 4 ಕಡಿಮೆ ಮಾಡಿ ಆಯ್ತಾ, ಎಷ್ಟಾಯ್ತು? 21. ಇನ್ನ 4² ಏನಿದಲ್ಲ, ಅದು 16. ಸರಿನಾ? ಹಾ ಓಕೆ, ಅರ್ಥ ಆಯ್ತು ಅಂತ ಹೇಳಿದ್ರಿ. ಈಗ ನನಗೆ ಓಕೆ, 50ಸ್ಕ್ವೇರ್ ಅಂತಂದ್ರೆ ಎಷ್ಟು ಡಿಜಿಟ್ ಇದೆ ಹೇಳಿ? 50ಸ್ಕ್ವೇರ್ ಅಂತಂದ್ರೆ 4 ಡಿಜಿಟ್ ಇದೆ ಅಲ್ಲ. ಸರಿನಾ? 4 ಡಿಜಿಟ್ ಇದೆ, ಕರೆಕ್ಟ್. ಓಕೆ, ಈಗ ನನ್ಗೆ ಹೇಳಿ, 49² ಆದ್ರೆ 25 ಅಲ್ಲಿ -1 ಮಾಡ್ಕೊಳ್ಳಿ. ಇನ್ನ 1² 25 - 1 24. ಇನ್ನ 1² 1 ಬರಿಬಾರ್ದು ನೀವು. ಏನ್ ಬರಿಬೇಕು? ಇದನ್ನ 0 1 ಬರಿಬೇಕು. ಓಕೆ, ಯಾಕಂದ್ರೆ 4 ಡಿಜಿಟ್ ಇರ್ಬೇಕು. ಸರಿನಾ? ಈಗ 48² ಹೇಳಿ.
48 ಸ್ಕ್ವೇರ್ ಅಂದ್ರೆ 50 ಗೆ 2 ಲೆಸ್ ಇದೆಲ್ಲ ನೀವೇನ್ ಮಾಡ್ಬೇಕು 25 ಗೆ 2 ಲೆಸ್ ಮಾಡಿ 23. ಓಕೆ, ಸೊ ಇದು 2 ಸ್ಕ್ವೇರ್ ಏನ್ ಮಾಡ್ಬೇಕು 0 4 ಮಾಡ್ಬೇಕು 2 3 0 4. ಸರಿ, ವೆರಿ ಗುಡ್. 47 ಸ್ಕ್ವೇರ್ ಹೇಳಿ. ಫಿಫ್ಟಿ ಮೈನಸ್ 3 ಹೋಲ್ ಸ್ಕ್ವೇರ್, ಹಂಗಾದ್ರೆ 25 ಮೈನಸ್ 3 22, 3 ಸ್ಕ್ವೇರ್ 0 9. ಓಕೆ, 2 2 0 9. ಸರಿ, ಹಾಗಾದ್ರೆ 46 ಸ್ಕ್ವೇರ್ ಅಂತಂದ್ರೆ 50ಕ್ಕೆ 4 ಕಡಿಮೆ ಇದೆ, 25ಕ್ಕೆ 4 ಕಡಿಮೆ ಮಾಡಿ 21, 4 ಸ್ಕ್ವೇರ್ 16. ಸರಿನಾ? ಓಕೆ, ಕರೆಕ್ಟ್ ಕರೆಕ್ಟ್. ಈಗ ಓಕೆ, ಎಷ್ಟು ಕಡಿಮೆ ಇದೆ ಎಷ್ಟು ಹೆಚ್ಚಿದೆ ಅದನ್ನ 25ಕ್ಕೆ ಮಾಡ್ಕೊಂಡ್ಬಿಡ್ಬೇಕಷ್ಟೆ. ಯಾಕೆ 25 ಅಂತ ನಾನು ಗೊತ್ತಿದೆ ನಿಮ್ಗೆ, ಯಾಕಂದ್ರೆ 50 ಅಂದ್ರೆ 50 ಸ್ಕ್ವೇರ್ ಅಂದ್ರೆ 2500 ಆಗುತ್ತೆ. ಈಗ ನನಗೆ 44 ಸ್ಕ್ವೇರ್ ಬಗ್ಗೆ ಹೇಳ್ತೀರಾ, ಎಷ್ಟು ಕಡಿಮೆ ಇದೆ 50ಕ್ಕೆ 6 ಕಡಿಮೆ ಇದೆ, 25ಕ್ಕೆ 6 ಕಡಿಮೆ ಮಾಡಿದ್ರೆ 19, ಇನ್ನು 6 ಸ್ಕ್ವೇರ್ ಎಷ್ಟು 36 ಅಷ್ಟೆ. ನೋಡಿ, 44 50ಕ್ಕೆ 6 ಕಡಿಮೆ ಇದೆ, 25ಕ್ಕೆ 6 ಕಡಿಮೆ ಮಾಡಿ ಎಷ್ಟಾಯ್ತು 19, ಇನ್ನು 6 ಸ್ಕ್ವೇರ್ 36 ಆಗುತ್ತೆ. ನೆಕ್ಸ್ಟ್ 43 ಸ್ಕ್ವೇರ್ ಹೇಳಿ, ಎಷ್ಟು ಕಡಿಮೆ ಇದೆ 7 ಕಡಿಮೆ ಇದೆ, 25ಕ್ಕೆ 7 ಕಡಿಮೆ ಮಾಡಿ 18, 7 ಸ್ಕ್ವೇರ್ ಎಷ್ಟು 49, 18 49. ಓಕೆ, ಈಗ 42 ಸ್ಕ್ವೇರ್, 8 ಕಡಿಮೆ ಇದೆ, 25ಕ್ಕೆ 5 ಕಡಿಮೆ ಮಾಡಿ ಮತ್ತೆ 2 ಕಡಿಮೆ ಮಾಡಿ, ಸಾರಿ 3 ಕಡಿಮೆ ಮಾಡಿ 17 ಆಯ್ತು. ಇನ್ನು 8 ಸ್ಕ್ವೇರ್ ಎಷ್ಟು 64, 17 64. ಸರಿ, 39 ಸ್ಕ್ವೇರ್, 50 ಮೈನಸ್ 11 ಸ್ಕ್ವೇರ್. ಓಕೆ, 11 ಕಡಿಮೆ ಇದೆಲ್ಲ, 25ಕ್ಕೆ 11 ಕಡಿಮೆ ಮಾಡಿ 25ಕ್ಕೆ 10 ಕಡಿಮೆ ಮಾಡಿ 15 ಆಯ್ತಾ, ಇನ್ ಒಂದ್ ಕಡಿಮೆ ಮಾಡಿ 14 ಆಯ್ತಾ, ಸರಿ 14 ಆಯ್ತು. 11 ಸ್ಕ್ವೇರ್ ಎಷ್ಟು 121, ಬಟ್ ಇಲ್ಲಿ 2 ಅಂಕಿ ಅಷ್ಟೇ ಬರಿಬೇಕು. ಸೊ ಎಷ್ಟಾಯ್ತು, 15 21 ಆಯ್ತು. ವೆರಿ ಗುಡ್, ವೆರಿ ಗುಡ್. ಸೊ ಹಾಗಾದ್ರೆ 38 ಸ್ಕ್ವೇರ್ ಎಷ್ಟು ಕಡಿಮೆ ಇದೆ, 12 ಕಡಿಮೆ ಇದೆ ರೀ, ಹಾಗಾದ್ರೆ 25ಕ್ಕೆ 10 ಕಡಿಮೆ ಮಾಡಿ 15 ಆಯ್ತು, ಇನ್ ಎರಡು ಕಡಿಮೆ ಮಾಡಿ 13 ಆಯ್ತು, 13 ಆಯ್ತಾ, ಇನ್ನ 12 ಸ್ಕ್ವೇರ್ ಎಷ್ಟು 144, ಎಷ್ಟಾಯ್ತು 14 144. 41 ಯಾಕೆ ಗೊತ್ತಾಗ್ಲಿಲ್ಲ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ಲಾಸ್ಟ್ ಯಾಕೆ 4 ಅಂತ ಗೊತ್ತಾಯ್ತಲ್ಲ, ಯಾಕಂದ್ರೆ 12 ಸ್ಕ್ವೇರ್ ಇದೆ ರೀ, 41 44 ಆಯ್ತು. ಓಕೆ, ನೆಕ್ಸ್ಟ್ 37 ಸ್ಕ್ವೇರ್ ಹೇಳಿ, 37 ಸ್ಕ್ವೇರ್ ಎಷ್ಟು ಕಡಿಮೆ ಇದೆ, 50ಕ್ಕೆ 13 ಕಡಿಮೆ, 25ಕ್ಕೆ 13, 25ಕ್ಕೆ 10 ಕಡಿಮೆ ಮಾಡಿ 15, ಇನ್ನು 3 ಕಡಿಮೆ ಮಾಡಿ 12. ಸರಿನಾ? 13 ಸ್ಕ್ವೇರ್ 169. ಸೊ 1 3 6 9. ವೆರಿ ಗುಡ್, ಕರೆಕ್ಟ್. ಓಕೆ, ನೆಕ್ಸ್ಟ್ 36 ಸ್ಕ್ವೇರ್ ಹೇಳಿ, 50ಗೆ 14 ಕಡಿಮೆ ಇದೆ ಅಲ್ಲ, ಹಾಗಾದ್ರೆ 25 14 ಕಡಿಮೆ ಮಾಡಿ, 25ಗೆ 10 ಕಡಿಮೆ ಮಾಡಿ, ಆಮೇಲೆ 4 ಕಡಿಮೆ ಮಾಡಿ, 11 ಆಯ್ತು. ಸರಿನಾ? ಇನ್ನ 14 ಸ್ಕ್ವೇರ್ ಎಷ್ಟು 196, ಎಷ್ಟಾಯ್ತು 1 2 9 6. ಓಕೆ, ನೋಡಿ ಫ್ರೆಂಡ್ಸ್, ನಾವು ಆಕ್ಚುಲಿ ಸ್ಕ್ವೇರ್ ಅಲ್ಲಿ 3-4 ಮೆಥಡ್ ಅಲ್ಲಿ ಟೀಚ್ ಮಾಡ್ಬೋದ್ರಿ. ಓಕೆ, ಸೊ ಬಟ್ ಬೆಸ್ಟ್ ಏನು, ಈ ಮೆಥಡ್ ಮೈಂಡ್ ಕಲೆಕ್ಷನ್ ಆಗುತ್ತೆ. ಇದನ್ನ ನೋಡಿ, 36 ಸ್ಕ್ವೇರ್ ಸರ್ ಹೆಂಗ್ ಸರ್ ನೀವು ಪೆನ್ ಪೇಪರ್ ಯೂಸ್ ಮಾಡ್ತಾ ಇದ್ದೀರಲ್ಲ ಅಂತ. ನಾನ್ ಪೆನ್ ಪೇಪರ್ ಯೂಸ್ ನಾನು ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸಲಿಲ್ಲ ಅಂದ್ರೆ ನಿಮ್ಗೆ ಅರ್ಥನೂ ಆಗಲ್ಲ. ಅದಕ್ಕೆ 36 ಸ್ಕ್ವೇರ್ ಅಂತಂದ್ರೆ 36 50ಕ್ಕೆ ಎಷ್ಟು ಕಡಿಮೆ ಇದೆ, 14 ಕಡಿಮೆ ಇದೆ, ಅದನ್ನ 25ಕ್ಕೆ 14 ಕಡಿಮೆ ಮಾಡ್ಬೇಕು, 25ಕ್ಕೆ 10 ಕಡಿಮೆ ಮಾಡಿ 15 ಆಯ್ತು, ಇನ್ನು 4 ಕಡಿಮೆ ಮಾಡಿ 11 ಆಯ್ತು. ಸರಿನಾ? 11 ಹಾಗೆ ಇಡಿ. 14 ಸ್ಕ್ವೇರ್ 196, ಬಟ್ ಎರಡು ಅಷ್ಟೇ ಬೇಕು ನನ್ಗೆ, ಎರಡು ಅಂಕಿ. ಇನ್ನ 196ಲಿ ಒಂದ್ ಇದೆಲ್ಲ, ಅದನ್ನ 11ಕ್ಕೆ ಕೂಡಿಸಿ, ಎಷ್ಟಾಯ್ತು 12 12, ಇಲ್ಲಿ 96 1296.
ಓಕೆ ಸರಿ. ಹಾಗಾದ್ರೆ ನಾವು ಈಗ ಫಸ್ಟ್ ನೋಡಿ ಟೆನ್ ವರ್ಗ ಅಂತೂ ಗೊತ್ತಿದೆ. ನೆಕ್ಸ್ಟ್ ಲೆವೆನ್ ಟು ಟ್ವೆಂಟಿ ಅದನ್ನ ನೋಡಿದ್ವಿ. ಓಕೆ ನೆಕ್ಸ್ಟ್ ಟ್ವೆಂಟಿ ಟು ಥರ್ಟಿ ಇದನ್ನು ನೋಡಿದ್ವಿ, ಇಂಟು ಟೂ ಮಾಡಬೇಕು. ನೆಕ್ಸ್ಟ್ ಥರ್ಟಿ ಟು ಫಾರ್ಟಿ ಇದನ್ನು ನೋಡಿದ್ವಿ, ಇಂಟು ಒನ್ಸ್ ಮೋರ್. ಓಕೆ ಕೊಟ್ರೇಶ್ ಅವರೇ ಯಾವ್ದು ಅರ್ಥ ಆಗಿಲ್ಲ? ಈ 36 ಸ್ಕ್ವೇರ್ ಅರ್ಥ ಆಗಿಲ್ವಾ? ಮೈಂಡ್ ಕ್ಯಾಲ್ಕುಲೇಷನ್. ಓಕೆ ಏನಂತ ಹೇಳಿ, 36 ಸ್ಕ್ವೇರ್ ನೋಡಿ, 36 ಸ್ಕ್ವೇರ್ 50ಕ್ಕೆ 14 ಕಡಿಮೆ ಇದೆ. ಓಕೆ ನೀವು 25ಕ್ಕೆ 14 ಕಡಿಮೆ ಮಾಡ್ಬೇಕು. ಯಾಕೆ 25 ಅಂತ ನಾನು ಮೊದ್ಲೇ ಹೇಳಿದ್ದೀನಿ. ಓಕೆ ಇದು 11 ಆಗುತ್ತೆ. ಇನ್ನು 14 ಸ್ಕ್ವೇರ್ ಎಷ್ಟು? 196. ಈ ಒಂದನ್ನ ಇಲ್ಲಿ ಕೈಲಾ ಕೊಡ್ಬೇಕು, 1296 ಸರಿನಾ? ಓಕೆ ಸರಿ. ಹಾಗಾದ್ರೆ 40 to 50 ಇದನ್ನ ನಾವೇನ್ ಮಾಡಿದ್ವಿ? 25 ಬೇಸ್ ಇಟ್ಕೊಂಡೆ ಮಾಡಿದ್ವಿ. ಬೇಕಾದ್ರೆ ಇದನ್ನು 25 ಬೇಸ್ ಇಟ್ಕೊಂಡೆ ಮಾಡೋಣ. ನೆಕ್ಸ್ಟ್ 50 to 60 ಏನ್ ಮಾಡಿದ್ವಿ? ಇದು 25 ಬೇಸ್ ಸರಿನಾ? 25 ಬೇಸ್. 60 to 70 ಇದು 25 ಬೇಸ್. ನೆಕ್ಸ್ಟ್ 70 to 80 ಇದು 25 ಬೇಸ್ ಸರಿನಾ? ಈಗ ನಾವೇನ್ ಮಾಡೋಣ, ಮೋರ್ ದೆನ್ 80 ಇದ್ರೆ ಏನ್ ಮಾಡ್ಬೇಕು ನೋಡ ಸರಿನಾ? ಈಗ ಮೋರ್ ದೆನ್ 100 ನಿಯರ್ 100 ಇದ್ರೆ, ನಿಯರ್ 100 ಇದ್ರೆ, ನಿಯರ್ 100 ಇದ್ರೆ ಬೇಸ್ ಏನಾಗಿರುತ್ತೆ? ಅದೇ ನಂಬರ್ ಆಗಿರುತ್ತೆ ಸರಿನಾ? ಬೇಸ್ ಏನಾಗಿರುತ್ತೆ? ಅದೇ ನಂಬರ್ ಆಗಿರುತ್ತೆ. ಇಲ್ಲ, 50 ಬೇಸ್ ಅಲ್ಲ, 50 ಬೇಸ್ ಅಲ್ಲ. ಓಕೆ ಫಾರ್ ಓಕೆ ಪ್ರಿನ್ಸ್ ಅವರು 50 ಬೇಸ್ ಅಂತ ಹೇಳಿದ್ದಾರೆ ನೋಡಿ. ಏನಾಗುತ್ತೆ, 50 ಸ್ಕ್ವೇರ್ ಇದ್ದಾಗ ಅದು 2500. ನಾನು ಇದನ್ನ ಬೇಸ್ ತಗೊಂಡೆ. ಓಕೆ ಬಟ್ 100 ಟೈಮ್ ಅಲ್ಲಿ ನೀವೇ ಹೇಳಿ 100 ಸ್ಕ್ವೇರ್ ಎಷ್ಟು ಇದ. ಓಕೆ ಸೊ ಹಾಗಾದ್ರೆ ನಾನು 100 ಬೇಸ್ ಅಂತ ಅಂದ್ರೆ 100 ಬೇಸ್ ಅಂದ್ರೆ ಆ ನಂಬರೇ ತಗೋಬೇಕ್ರಿ ಬೇಸ್. ಓಕೆ ಸೊ ಅಲ್ಲಿ 25 ಯಾಕೆ ಬೇಸ್ ತಗೊಂಡಿದೆ ಅಂತ ನಿಮ್ಗೆ ಗೊತ್ತಿದೆ. ಈಗ ಓಕೆ 104 ಸ್ಕ್ವೇರ್ ಇತ್ತು ಅನ್ಕೊಳ್ಳಿ. 104 ಎಷ್ಟು? 100ಕ್ಕೆ 4 ಜಾಸ್ತಿ ಇತ್ತು. ಓಕೆ ಸಿ 104 ಈಸ್ 104 ಈಸ್ ಓಕೆ ಈರಮ್ಮ ರಾಂಗ್ ಮಾಡಿದಿರಿ. 104 ಸ್ಕ್ವೇರ್ ಅಂತಂದ್ರೆ ಇದು 100 + 4 ಅಲ್ಲ. ಸೊ ಓಕೆ 100 + 4 ಹಾಗಾದ್ರೆ ಇದು 4 ಜಾಸ್ತಿ ಇದೆ ಅಲ್ಲ, ನೀವೇನ್ ಮಾಡ್ಬೇಕು? ಆ 104ಕ್ಕೆ 4 ಜಾಸ್ತಿ ಮಾಡ್ಬೇಕು. ಓಕೆ ಇನ್ನ ಇಲ್ಲೇನಿದೆಲ್ಲ 4 ಸ್ಕ್ವೇರ್, 104ಕ್ಕೆ 4 ಜಾಸ್ತಿ ಮಾಡಿದ್ರೆ 108. ಇಲ್ಲಿ 4 ಸ್ಕ್ವೇರ್ ಅಂದ್ರೆ ಎಷ್ಟು? 16. ಓಕೆ 4 ಸ್ಕ್ವೇರ್ ಎಷ್ಟಾಗುತ್ತೆ? 16 ಆಗುತ್ತೆ ಸರಿನಾ? ಓಕೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, 104ಕ್ಕೆ 4 ಸೇರಿಸಿ 108 ಆಗುತ್ತೆ. ಇನ್ನ 4 ಸ್ಕ್ವೇರ್ ಎಷ್ಟು? 16 ಸರಿನಾ? ಓಕೆ ನೆಕ್ಸ್ಟ್ ನಂಬರ್ ನೋಡೋಣ, 105 ಸ್ಕ್ವೇರ್ ಅಂತಂದ್ರೆ ಎಷ್ಟು ಜಾಸ್ತಿ ಇದೆ? 100ಕ್ಕೆ 5 ಜಾಸ್ತಿ ಇದೆ ಅಲ್ಲ, ಆ 5 ಕೂಡಿಸ್ರಿ, ಎಷ್ಟಾಯ್ತು? 110 ಆಯ್ತು. 5 ಸ್ಕ್ವೇರ್ ಎಷ್ಟು? 25. 110 25 ಓಕೆ 110 25 106 ಸ್ಕ್ವೇರ್ ಅಂದ್ರೆ 100 + 6 ಹೋಲ್ ಸ್ಕ್ವೇರ್. ಆ 106ಗೆ 6 ಆಡ್ ಮಾಡಿ 112 ಆಗುತ್ತೆ. ಇನ್ನ 6 ಸ್ಕ್ವೇರ್ ಎಷ್ಟು? 36. ಆನ್ಸರ್ 112 36 112 36 ಓಕೆ ಕರೆಕ್ಟ್ ಕರೆಕ್ಟ್. ನೆಕ್ಸ್ಟ್ ಓಕೆ ವೆರಿ ಗುಡ್, 108 ಸ್ಕ್ವೇರ್ ಹೇಳಿ. 108ಗೆ 8 ಆ್ಯಡ್ ಮಾಡಿ 116. ಇನ್ನ 8 ಸ್ಕ್ವೇರ್ ಎಷ್ಟು? 64. 116 64 ಕರೆಕ್ಟ್ ಇದೆ, ವೆರಿ ಗುಡ್. 109 ಸ್ಕ್ವೇರ್ ಅಂದ್ರೆ 109ಗೆ 9 ಆ್ಯಡ್ ಮಾಡಿ 118 ಆಗುತ್ತೆ. ಇನ್ನ 9 ಸ್ಕ್ವೇರ್ ಎಷ್ಟು? 81 ಕರೆಕ್ಟ್ ಇದೆ. ನೆಕ್ಸ್ಟ್ ನೆಕ್ಸ್ಟ್ ನಾವು 110 ಸ್ಕ್ವೇರ್ ಹೇಳ್ರಿ. 110 ಸ್ಕ್ವೇರ್ ಅಂದ್ರೆ 11 ಸ್ಕ್ವೇರ್ 121 ಆಯ್ತು. 0 ಸ್ಕ್ವೇರ್ ಅಂದ್ರೆ 2 0 ಇಡ್ಬೇಕು ನಾನು ಸರಿನಾ? ಈಗ ನಾನೇನ್ ಮಾಡ್ತೀನಿ,
ಒನ್ ಇಲೆವೆನ್ ಸ್ಕ್ವೇರ್ ತಗೋತೀನಿ ಅಂದ್ರೆ ನೂರಕ್ಕೆ ಎಷ್ಟು ಜಾಸ್ತಿ ಇದೆ, 11 ಜಾಸ್ತಿ ಇದೆ. ಸರಿನಾ? ಹಾಗಾದ್ರೆ 111ಕ್ಕೆ 11 ಸೇರಿಸ್ತೀನಿ, ಇಲ್ಲಿ 11 ಸ್ಕ್ವೇರ್ ಮಾಡ್ತೀನಿ. 111ಕ್ಕೆ 11 ಸೇರಿಸಿದ್ರೆ 122 ಆಯ್ತು. ಇಲ್ಲಿ 11 ಸ್ಕ್ವೇರ್ ಎಷ್ಟು, 11 ಸ್ಕ್ವೇರ್ ಎಷ್ಟು, 121. ಇಲ್ಲಿ ಎರಡು ಅಂಕಿ ಅಷ್ಟೇ ಬರ್ಬೇಕಾಯ್ತ್ರಿ. ಹಾಗಾದ್ರೆ 1 2 3 2 1 ಆಗುತ್ತೆ. ಓಕೆ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. 111ಕ್ಕೆ 11 ಸೇರಿಸಿದ್ರೆ 122 ಆಯ್ತು. ಇನ್ನು 11 ಸ್ಕ್ವೇರ್ ಎಷ್ಟು, 121, ಮೂರು ಡಿಜಿಟ್ ಆಯ್ತು. ಹಾಗಾದ್ರೆ 121. ಸೊ ಇದು 1 2 3 2 1 ಆಗುತ್ತೆ. 1 2 3 2 1. ನೆಕ್ಸ್ಟ್. ಓಕೆ, ಈಗ ಏನಾಯ್ತು, ನಾವು 121 ತಗೊಂಡ್ವಿ. ಈಗ 122 ಇದ್ರೆ ಹೇಳಿ. 122 ಸ್ಕ್ವೇರ್ ಅಂದ್ರೆ 100 + 22 ಸ್ಕ್ವೇರ್, ಸಾರಿ 100 + 22 ಸ್ಕ್ವೇರ್, ಸಾರಿ 122 ಬೇಡ, ಸಾರಿ 112 ಹೇಳಿ ಆಯ್ತಾ, ಆಮೇಲೆ ನೋಡೋಣ 122 112 ಹೇಳಿ. ಓಕೆ, 1 4 8 8 4. ಓಕೆ ಸಾರಿ, 112 ಸ್ಕ್ವೇರ್ ಹೇಳಿ. 112 ಸ್ಕ್ವೇರ್ ಅಂದ್ರೆ 112 + 12 124. ಇನ್ನ 12 ಸ್ಕ್ವೇರ್ ಎಷ್ಟು, 144. ಅಂದ್ರೆ 12544 ಆಗುತ್ತೆ. 12544 ಆಗುತ್ತೆ. ಓಕೆ ಓಕೆ, ವೆರಿ ಗುಡ್, ಎಲ್ಲರೂ ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ಹಾಗಾದ್ರೆ 114 ಸ್ಕ್ವೇರ್, 114ಕ್ಕೆ 4 ಸೇರಿಸಿ ಮಾಡಿ. ಸೇರಿಸಿ ಎಷ್ಟಾಯ್ತು, 128 ಆಯ್ತು. ಇನ್ನು 14 ಸ್ಕ್ವೇರ್ ಎಷ್ಟು, 196. ಸೊ 1 2 9 9 6. ವೆರಿ ಗುಡ್, ಸರಿ, ಚೆನ್ನಾಗಿ ಆನ್ಸರ್ ಮಾಡ್ತಿದ್ದೀರ. ಓಕೆ ನೆಕ್ಸ್ಟ್. ಓಕೆ ನೆಕ್ಸ್ಟ್, ಹಾಗಾದ್ರೆ ಈ ನಂಬರ್ ತಗೊಳ್ಳಿ. 15 ಸ್ಕ್ವೇರ್ ಹೇಳ್ರಿ, 225. ಹಾಗಾದ್ರೆ 115 ಹೇಳಿ, 115 ಸ್ಕ್ವೇರ್ ಎಷ್ಟಾಗುತ್ತೆ? ಕರೆಕ್ಟ್ ಕರೆಕ್ಟ್. ವೆರಿ ಗುಡ್ ವೆರಿ ಗುಡ್. ಹಾಗಾದ್ರೆ 115ಕ್ಕೆ 15 ಆಡ್ ಮಾಡಿ 130 ಆಯ್ತು. ಇನ್ನು 15 ಸ್ಕ್ವೇರ್ ಎಷ್ಟು, 225. ಸೊ 1 3 2 2 5 ಆಗುತ್ತೆ. ಓಕೆ ಆನ್ಸರ್ 1 3 2 2 5. ಸರಿನಾ? ಓಕೆ, ಎಲ್ರು ಚೆನ್ನಾಗಿ ಆನ್ಸರ್ ಮಾಡ್ತಿದ್ದೀರ. ನೆಕ್ಸ್ಟ್ ನಂಬರ್, ಹಾಗಾದ್ರೆ ನೆಕ್ಸ್ಟ್ ನಂಬರ್ ಯಾವ್ದು ತಗೋಣ? ನನಗೆ 18 ಸ್ಕ್ವೇರ್ ಹೇಳಿ, 324 ಅಲ್ಲ. ಹಾಗಾದ್ರೆ 118 ಸ್ಕ್ವೇರ್ ಎಷ್ಟಾಗತ್ತೆ? ವೆರಿ ಗುಡ್, ಕರೆಕ್ಟ್ ಇದೆ. ಸೊ ಈ 118ಗೆ 18 ಆಡ್ ಮಾಡಿ 136 ಆಗುತ್ತೆ. ಇನ್ನ 18 ಸ್ಕ್ವೇರ್ ಎಷ್ಟು, 18 ಸ್ಕ್ವೇರ್ 324. ಹಾಗಾದ್ರೆ 13924 ಆಗುತ್ತೆ. ಸರಿನಾ? 13924. ಓಕೆ ವೆರಿ ಗುಡ್, ಕರೆಕ್ಟ್. ಸೊ ಈಗ ಏಟೀನ್ ಸ್ಕ್ವೇರ್ ನೋಡಿದ್ವಲ್ಲ, ಈಗ 21 ಸ್ಕ್ವೇರ್ ಹೇಳಿ. 21 ಸ್ಕ್ವೇರ್ 441. ಹಾಗಾದ್ರೆ 121 ಸ್ಕ್ವೇರ್ ಎಷ್ಟಾಗತ್ತೆ? ಒನ್ 4 6 4 1 1 4 1 1 1 1 4 6 4 1. ಓಕೆ, ಪ್ರಿನ್ಸ್ ಅವರು 1 4 6 4 1 ಹೇಳಿದ್ರೆ, ಸುಪ್ರೀತಾ ಅವ್ರು 1. ಓಕೆ, ಮೇಘನಾ ಕರೆಕ್ಟ್ ಇದೆ, ಭರತ್ ಕರೆಕ್ಟ್ ಇದೆ, ಈರಮ್ಮ ಕರೆಕ್ಟ್ ಇದೆ, ಜೀವನ್ ಕರೆಕ್ಟ್ ಇದೆ, ಸಾಗರ್, ಕಿರಣ್ ಕರೆಕ್ಟ್ ಇದೆ, ಕಾದರ್ ಕರೆಕ್ಟ್ ಇದೆ, ನಾಗವೇಣಿ ಕರೆಕ್ಟ್ ಇದೆ, ರಾಘವೇಂದ್ರ, ಪವಿತ್ರ, ನಿರ್ಮಲ ಕರೆಕ್ಟ್ ಇದೆ, ನಾಗರಾಜ್ ಕರೆಕ್ಟ್ ಇದೆ, ನೆಕ್ಸ್ಟ್ ಗೀತಾ ಅವರೇ ಕರೆಕ್ಟ್ ಇದೆ, ನಾಗರಾಜ್ ಕರೆಕ್ಟ್ ಇದೆ. ನಾಗರಾಜ್ ಅವ್ರು ನೋಡಿ ಮಿಸ್ಟೇಕ್ ಇದೆ, ಅಲ್ಲ ಸಾರಿ ನಿಂಗರಾಜ್ ಮಿಸ್ಟೇಕ್ ಇದೆ.
ಸಚಿನ್ ನೋಡಿ, ನಾವು ಸಚಿನ್ ಕರೆಕ್ಟ್ ಇದೆ, ಕವಿತಾ ಮಾಳಗಿ ಅವರೇ ಕರೆಕ್ಟ್ ಇದೆ, ಅನುಷ್ ಅವರೇ ಕರೆಕ್ಟ್ ಇದೆ. ಓಕೆ ಸರಿ, ಓಕೆ ಇಷ್ಟೇನಾ? ಓಕೆ ನಿಂಗರಾಜ್ ಅವ್ರು ಕರೆಕ್ಟ್ ಇದೆ. ಓಕೆ ಸರಿ, ಹಾಗಾದ್ರೆ 121 ಅಂತಂದ್ರೆ 121ಗೆ 21 ಆಡ್ ಮಾಡಿ 142 ಆಗುತ್ತೆ. ಇನ್ನ 21 ಸ್ಕ್ವೇರ್ ಅಂದ್ರೆ 21 ಸ್ಕ್ವೇರ್ ಅಂತಂದ್ರೆ 441, ಸೊ 14641 ಆಗುತ್ತೆ. ಸರಿನಾ? ನೆಕ್ಸ್ಟ್ 25 ಸ್ಕ್ವೇರ್ ಹೇಳ್ಬಿಡಿ. ಓಕೆ ಕೊಟ್ರೇಶ್ ಕರೆಕ್ಟ್ ಇದೆ. 25 ಸ್ಕ್ವೇರ್ 625, ಹಾಗಾದ್ರೆ 125 ಸ್ಕ್ವೇರ್ ಹೇಳಿ. ಈರಮ್ಮ, ಜೀವನ್, ಪ್ರಿನ್ಸ್, ನಾಗ ಸಾಗರ್, ಮೇಘನಾ, ಭರತ್, ಸುಪ್ರೀತ, ಸಚಿನ್, ಐಶ್ವರ್ಯ, ನಾಗವೇಣಿ, ಗೀತಾ, ನಾಗರಾಜ್, ಖಾದರ್, ನಿರ್ಮಲ, ಪವಿತ್ರ, ಕಿರಣ್, ತೇಜಸ್ವಿನಿ, ಸರೋಜಿನಿ, ನಿಂಗರಾಜ್, ಸೊ ಎಲ್ಲರದ್ದು ಕರೆಕ್ಟ್ ಇದೆ. ಏನ್ ಮಾಡ್ಬೇಕು, 125ಕ್ಕೆ 25ನೇ ಆ್ಯಡ್ ಮಾಡಿದ್ರೆ 150 ಆಯ್ತು. ಇನ್ನು 25 ಸ್ಕ್ವೇರ್ ಅಂದ್ರೆ 625, 15625 ಆಗುತ್ತೆ. ಓಕೆ ಓಕೆ, ನಾನು ಒಂದು ಕ್ವಶನ್ ಕೇಳ್ತೀನಿ ಫ್ರೆಂಡ್ಸ್, ಅದನ್ನ ಆನ್ಸರ್ ಮಾಡ್ರಿ. ಇದು KS ಅಲ್ಲಿ ಕೇಳಿರೋ ಕ್ವಶನ್, ಸರಿನಾ? KS ಅಲ್ಲಿ ಕೇಳಿರೋ ಕ್ವಶನ್. ಓಕೆ, ನಂಬರ್ ಸೀರೀಸ್ ಮೇಲೆ ಕೇಳಿದಾನೆ. ಏನ್ ಕೇಳಿದಾನೆ ಕ್ವಶನ್? KS ಕ್ವಶನ್, 3, 10, 101, ವಾಟ್ ಈಸ್ ದ ನೆಕ್ಸ್ಟ್ ನಂಬರ್ ಇನ್ ದ ಸೀರೀಸ್ ಅಂತ ಕೇಳಿದ್ದ. ಓಕೆ, ಹೇಳಿದ್ರೆ ಏನ್ ಬರ್ಬೋದು? ಗೀತಾ ಅವರೇ ಇಲ್ಲ ನೋಡಿ, ಇನ್ನೊಂದ್ಸರಿ ಚೆಕ್ ಮಾಡಿ. ಕರೆಕ್ಟ್ ಇದೆ ಸಾಗರ್. ಭರತ್ ಚೆಕ್ ಮಾಡಿ. ಹೇಳಿ ಆನ್ಸರ್ ಏನಾಗ್ಬೋದು. ಓಕೆ, ನಾ ಟೆಲಿಗ್ರಾಮ್ ಅಲ್ಲಿ ನಿಮ್ ಡೈಲಿ ಕ್ವಶನ್ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೀವು ಟ್ರೈ ಮಾಡ್ತಾ ಇರಿ ಆಯ್ತಾ, ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇರಿ. ಓಕೆ ಕಿರಣ್ ಅವ್ರು ಕರೆಕ್ಟ್ ಇದೆ, ಭರತ್, ಪವಿತ್ರ ಅವರು ಚೆಕ್ ಮಾಡಿ ಇನ್ನೊಂದ್ಸರಿ, ಮೇಘ್ನವ್ರ ಆನ್ಸರ್ ಕರೆಕ್ಟ್ ಇದೆ, ಕವಿತಾ ಮಾಳಗಿ ಅವರು ಸ್ವಲ್ಪ ಚೆಕ್ ಮಾಡಿ ಆನ್ಸರ್ ಏನಿರ್ಬೋದು. ಜೀವನ್ ಕರೆಕ್ಟ್ ಇದೆ, ಖಾದರ್ ಕರೆಕ್ಟ್ ಇದೆ, ಈರಮ್ಮ ಕರೆಕ್ಟ್ ಇದೆ, ಸುಪ್ರೀತ್ ಅವರೇ ಕರೆಕ್ಟ್ ಇದೆ, ಪ್ರಿನ್ಸ್ ಕರೆಕ್ಟ್ ಇದೆ, ನಾಗರಾಜ್ ಸಾರಿ ನಿಂಗರಾಜ್ ಕರೆಕ್ಟ್ ಇದೆ, ತೇಜಸ್ವಿನಿ ಕರೆಕ್ಟ್ ಇದೆ. ಸಾರಿ ನೋಡಿ, ಇದೇನಿದೆ ನೋ ಸರ್ ಹೇಳಿ. ಈಗ ಇದು ಮೂರಿದ್ದು 10 ಆಯ್ತು. ಸರಿನಾ? ಮೂರಿದ್ದು 10 ಹೆಂಗಾಯ್ತು? ಸ್ವಲ್ಪ ಥಿಂಕ್ ಮಾಡಿದ್ರೆ 3 ಸ್ಕ್ವೇರ್ ಎಷ್ಟು? 3 ಮೂರ್ಲೇ 9, ಇನ್ನು 1 ಜಾಸ್ತಿ ಆಯ್ತು. ಸರಿನಾ? 3 ಮೂರ್ಲೆ 9, 1 ಜಾಸ್ತಿ ಅಂದ್ರೆ 3 ಮೂರ್ಲೆ 9 ಅಂದ್ರೆ 3 ಸ್ಕ್ವೇರ್ ಆಗಿ 1 ಜಾಸ್ತಿ ಆಯ್ತು. ಇನ್ನು 10 ಇದ್ದಿದ್ದು 100 ಇದ್ರೆ 10 ಹತ್ತಲೆ 100, 1 ಜಾಸ್ತಿ ಆಯ್ತು, 10 ಸ್ಕ್ವೇರ್ 1 ಜಾಸ್ತಿ ಆಯ್ತು. ಸರಿನಾ? ನೆಕ್ಸ್ಟ್ ಈಗೇನಾಗುತ್ತೆ, ಇದು 101 ಸ್ಕ್ವೇರ್ 1 ಜಾಸ್ತಿ ಆಗುತ್ತೆ. ಹಾಗಾದ್ರೆ ನಮ್ಗೆ ಗೊತ್ತಿದೆ 101 ಸ್ಕ್ವೇರ್ ಅಂತಂದ್ರೆ 101ಕ್ಕೆ 1 ಸೇರಿಸ್ಬೇಕು, 102 ಆಯ್ತು. 1 ಸ್ಕ್ವೇರ್ ಅಂದ್ರೆ ಇಲ್ಲಿ 2 ಅಂಕಿ ಬರ್ಬೇಕಲ್ಲ, 01 ಆಯ್ತು. ಸರಿನಾ? ಹಾಗಾದ್ರೆ 101 ಸ್ಕ್ವೇರ್ ಅಂದ್ರೆ 102 01, ಇನ್ನ 1 ಸ್ಕ್ವೇರ್ ಅಂದ್ರೆ ಅಲ್ಲ, ಇನ್ನ +1 ಮಾಡ್ಬೇಕು, ಎಷ್ಟಾಯ್ತು? 102 02 ಆಗತ್ತೆ. ಓಕೆ, ಸೊ ಆನ್ಸರ್ 102 02. ಕರೆಕ್ಟ್ ಆಯ್ತು, ಅರ್ಥ ಆಯ್ತಾ? ಇಲ್ಲಿ ಸ್ಕ್ವೇರ್ ಮಾಡಿ 1 ಆ್ಯಡ್ ಮಾಡಿ, ಸ್ಕ್ವೇರ್ ನೋಡಿ, ಸ್ಕ್ವೇರ್ ಮಾಡಿ 1 ಆ್ಯಡ್ ಮಾಡಿದ್ದೀರಾ, ಇಲ್ಲಿ ಸ್ಕ್ವೇರ್ ಮಾಡಿ 1 ಆ್ಯಡ್ ಮಾಡಿದ್ದೀರಾ, ಇಲ್ಲಿ ಸ್ಕ್ವೇರ್ ಮಾಡಿ 1 ಆ್ಯಡ್ ಮಾಡಿದ್ದೀರಾ. ಓಕೆ ಸರಿ, ಓಕೆ. ಸೊ ಹಾಗಾದ್ರೆ 102 ಸ್ಕ್ವೇರ್ ಹೇಳಿ, 102 ಸ್ಕ್ವೇರ್, 102 ಸ್ಕ್ವೇರ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್.
ಕರೆಕ್ಟ್. ಸೊ 102ಕ್ಕೆ 2ನ ಸೇರಿಸಿದ್ರೆ 104 ಆಗುತ್ತೆ. ಇನ್ನ 2 ಸ್ಕ್ವೇರ್ 104, 103 ಸ್ಕ್ವೇರ್, 103 ಸ್ಕ್ವೇರ್, 103 ಪ್ಲಸ್ 3 106. ಓಕೆ, ಇನ್ನ 3 ಸ್ಕ್ವೇರ್ ಅಂದ್ರೆ ಎಷ್ಟು? 09. ಸರಿ ಫ್ರೆಂಡ್ಸ್, ಓಕೆ. ಈಗ ಓಕೆ, ಸೊ ಆಕ್ಚುಲಿ ನಾನು ಲೆಸ್ ದೆನ್ 100 ಕ್ಲಾಸ್ ತಗೋಬೇಕು. ಓಕೆ, ಸೊ ಲೆಸ್ ದೆನ್ 100 ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆ, ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್. ಆಕ್ಚುಲಿ ನನ್ನ ಟೈಮ್ ಕಂಪ್ಲೀಟ್ ಆಯ್ತು, 1.5 ಅವರ್ ಶೆಡ್ಯೂಲ್ ಮಾಡಿದ್ದು, 1.5 ಅವರ್ ಇದಾಯ್ತು, ಕಂಪ್ಲೀಟ್ ಆಯ್ತು. ಸರಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಹೇಗಿತ್ತು? ಇವತ್ತಿನ ಕ್ಲಾಸ್ ಶಾರ್ಟ್ ಕಟ್, ಈಸಿ ಇತ್ತ, ಅರ್ಥ ಆಯ್ತ, ಚೆನ್ನಾಗಿತ್ತ? ಸರ್ ಈಸಿ ಸರ್, ಆಸಮ್ ಸರ್, ಎಸ್ ಸರ್, ಓಕೆ ಸೂಪರ್ ಸರ್, ಓಕೆ ನೋಡಿ ಫ್ರೆಂಡ್ಸ್. ಓಕೆ, ನಾನು ಆಕ್ಚುಲಿ ಎಸ್ ಸರ್ ಹೆಲ್ಪ್ಫುಲ್ ಸರ್, ಈಸಿ ಸರ್, ಎಸ್ ಇಟ್ಸ್ ಫ್ಯಾಬ್ಯುಲಸ್ ಸರ್, ಕ್ಲಾಸ್ ವಾಸ್ ಸೂಪರ್ ಅಂಡ್ ಇಂಟ್ರೆಸ್ಟಿಂಗ್ ಸರ್, ಥ್ಯಾಂಕ್ ಯು. ಓಕೆ, ನಾಗರಾಜ್ ಸ್ಟೋರಿ ಅಂತ ಕೇಳ್ತಿದ್ರಿ, ಸೂಪರ್ ಸರ್, ಸೂಪರ್ ಸರ್, ಈಸಿ ಸರ್, ಓಕೆ ಸ್ಟೋರಿ. ಸರಿ ರಾಕೇಶ್ ಅವರೇ, ಸ್ಟೋರಿ ಹೇಳ್ತೀನಿ, ಬೆಂಕಿ ಸರ್, ಆಸಮ್ ಸರ್, ಸ್ಟೋರಿ ಸರ್. ಓಕೆ, ಆಕ್ಚುಲಿ ನಾನು ಸ್ಟಾಪ್ ಮಾಡೋಣ ಅನ್ಕೊಂಡಿದ್ದೆ ಸ್ಪೆಷಲ್ ಕ್ಲಾಸಸ್ನ, ಬಟ್ ನಿಮ್ಮ ಕಮೆಂಟ್ಸು, ನಿಮ್ಮ ರೆಸ್ಪಾನ್ಸ್ ನೋಡಿ ತುಂಬಾನೇ ಖುಷಿ ಆಯಿತು. ಓಕೆ, ಸೊ ಮತ್ತಷ್ಟು ಕ್ಲಾಸ್ ಮಾಡೋಣ ಅನ್ಕೊಂಡು ಅದಕ್ಕೆ ನಾನು ರೆಗ್ಯುಲರ್ ಹಾಕ್ಸ್ಕೊತಾ ಇದ್ದೀನಿ ಕ್ಲಾಸು, ಸರಿನಾ? ಓಕೆ, ಸ್ಟೋರಿ ಟೆಲ್ ಮೀ ಸರ್. ಓಕೆ, ಸ್ಟೋರಿ ಸ್ಟೋರಿ ಹೇಳ್ತೀನಿ, ಯಾವ್ದು ಹೇಳಿ ಸ್ಟೋರಿ? ಓಕೆ, ಆಲ್ಮೋಸ್ಟ್ ಸ್ಟೋರಿ ನೀವೆಲ್ಲ ಕೇಳಿದ್ರಿ. ಹಾ, ವಿಕ್ರಮ್ ಅಂಡ್ ಬೆತ್ತಳ, ಐ ಲವ್ ಯುವರ್ ಟೀಚಿಂಗ್ ಸ್ಟೈಲ್ ಸರ್. ಓಕೆ, ಥ್ಯಾಂಕ್ ಯು ಮಂಜುನಾಥ್. ಸರಿ, ಹಾಗಾದ್ರೆ ಸ್ಟೋರಿ, ಸಿಂಪಲ್ ಆಗಿರೋ ಒಂದು ಸ್ಟೋರಿ ಹೇಳ್ಬಿಡ್ತೀನಿ. ಅರೆ, ಇಲ್ಲ ಸ್ಟೋರಿ ಎಲ್ಲ ಬರಲ್ರಿ, ನಾವು ತುಂಬಾ ಒಳ್ಳೆ ಹುಡುಗರು, ನಮ್ಗೆಲ್ಲ ಅವೆಲ್ಲ ಗೊತ್ತಿಲ್ಲ, ಸರಿನಾ? ಓಕೆ, ಸ್ಟೋರಿ, ಓಕೆ ಸ್ಟೋರಿ, ಸಿಂಪಲ್ ಆಗಿರೋ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ಆಕ್ಚುಲಿ ತುಂಬಾ ಜನ ನೀವು ಕೇಳಿರ್ಬೋದು ಕ್ಲಾಸ್ ಅಲ್ಲಿ ಏನಾದರೂ, ಸರಿನಾ? ಓಕೆ, ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ಏನಾಗಿದೆ ಅಂದ್ರೆ, ಒಂದು ಬಡಿಗೆ ಕೆಲಸ ಮಾಡೋನು, ಡೈಲಿ ಅವನು ಬಡಿಗೆ ಕೆಲಸ ಮಾಡ್ತಾ ಇರ್ತಾನೆ. ಯಾಕೋ ಅವನು ಬಡಿಗೆ ಮಾಡ್ತಾ ಕೆಲಸ ಮಾಡಿ ಸುಮಾರು 40 ವರ್ಷದಿಂದ ಒಬ್ಬರ ಹತ್ರ ಕೆಲಸ ಮಾಡ್ತಾ ಇರ್ತಾನೆ. ಅವನು ಕೆಲಸ ಮಾಡಿ 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 ಅವನಿಗೂ ಸಾಕಾಗಿರುತ್ತೆ, ಯಾಕೋ ಸಾಕು ನನ್ನ ಕೆಲಸ, ಇನ್ಮೇಲೆ ಕೆಲಸ ಮಾಡೋದು ಬೇಡ ಅಂತ ಹೇಳಿ ಅವನು ಬಾಸ್ ಹತ್ರ ಹೋಗ್ತಾನೆ. ಬಾಸ್ ಹತ್ರ ಹೋಗಿ, ಸರ್ ನಾನು ಇನ್ಮೇಲೆ ಕೆಲಸ ಮಾಡಲ್ಲ, ನನಗೆ ಸಾಕಾಯ್ತು, ನನಗೆ ಇನ್ನಷ್ಟು ಶಕ್ತಿ ಇಲ್ಲ ಮೊದಲಿನಷ್ಟು, ನಾನು ಕೆಲಸ ಬಿಡಬೇಕು ಅಂತ ಹೇಳಿ ಫುಲ್ ಪ್ಲಾನ್ ಮಾಡಿ ಬಿಡ್ತೀವಿ ಅಂತ, ನಾನು ಬಿಡ್ತೀನಿ ಅಂತ ಹೇಳಿದ. ಓಕೆ, ಸರಿ, ನಾನು ಮತ್ತೆ ನೆಕ್ಸ್ಟ್ ನಾಳೆ ಹೊಸ ಸ್ಟೋರಿ ಹೇಳ್ತೀನಿ. ಇವತ್ತು ಒಂದಿನ ಯಾರು ಕೇಳಿಲ್ಲಲ್ಲ, ಸೊ ಅವರಿಗೋಸ್ಕರ ಇದಾಯ್ತಾ, ಸರಿನಾ? ಸೊ ಸರ್ ನಾನು ಬಿಡ್ತೀನಿ, ಕೆಲಸ ಬಿಡ್ತೀನಿ ಅಂತ. ಸೊ ಟೀಚಿಂಗ್ ಸೂಪರ್ ಸರ್, ಓಕೆ. ಸೊ ಕೆಲಸ ಬಿಡ್ತೀನಿ ಅಂತ ಹೇಳ್ತಾನೆ. ಅವಾಗ ಬಾಸ್ ಏನ್ ಮಾಡ್ತಾನೆ, ಹೇಗೂ ಇವ್ನು ಕೆಲಸ ಬಿಡ್ತಾರ ಅಂತ ಹೇಳಿ ಬಾಸ್ ಏನ್ ಮಾಡ್ತಾರೆ, ಸರಿ ಇವನ್ಗೆ ಇನ್ನೂ ಸ್ವಲ್ಪ ಕೆಲಸ ಕೊಡೋಣ ಅಂತ ಹೇಳಿ ಬಾಸ್ ಡಿಸೈಡ್ ಮಾಡಿ ಅವನಿಗೊಂದು ಕೆಲಸ ಹೇಳ್ತಾರೆ. ಸರಿ, ನೀನು ನನ್ಗೆ ಇಷ್ಟು ವರ್ಷದಿಂದ ನೀನ್ ಮಾಡಿರೋದಕ್ಕೆ ನನಗೆ ತುಂಬಾ ಹೆಸರು ಸಿಕ್ಕಿದೆ, ನಿನ್ನಿಂದ ನೀನು ಒಳ್ಳೆ ಕಾರ್ಪೆಂಟರ್, ಆಕ್ಚುಲಿ ಸಾರಿ ಕಾರ್ಪೆಂಟರ್, ಒಳ್ಳೆ ಕಾರ್ಪೆಂಟರ್, ನೀನ್ ಮಾಡೋ ಕೆಲಸದಿಂದ ನನಗೆ ತುಂಬಾನೇ ಹೆಸರಾಗಿದೆ, ನೀನ್ ಮಾಡೋ ಡಿಸೈನಿಂಗ್ ವರ್ಕ್ ಆಗ್ಲಿ, ಕಬೋರ್ಡ್ ಆಗ್ಲಿ, ಡೋರ್ಸ್, ವಿಂಡೋಸ್, ಈ ತರ ಡಿಸೈನ್ ಇಂದ ನನ್ನ ಇದೇನು ಆಕ್ಚುಲಿ 20 ಲಕ್ಷ ಬೆಲೆ ಬಾಳೋ ನನ್ನ ಮನೆ 30 ಲಕ್ಷ ತನಕ ಹೋಗುತ್ತೆ, ಯಾಕಂದ್ರೆ ನೀನ್ ಮಾಡೋ ಡಿಸೈನ್ ವರ್ಕ್ ಇಂದ. ಸೊ ಅದಕ್ಕೆ ಇದು ಒಂದು ಮನೆ ಇದೆ, ಬಹಳ ನನ್ಗೆ ದುಡ್ಡು ಸಿಗುತ್ತೆ, ನೀನ್ ಅದೊಂದ್ ಮನೆ ನನ್ಗೆ ಏನಾದ್ರು ಡಿಸೈನ್ ಮಾಡ್ಕೋಗು, ನಾನು ನೆಕ್ಸ್ಟ್ ಕೇಳೋದಿಲ್ಲ ಅಂತ ಹೇಳ್ತಾನೆ. ಸರಿ, ಇವನು ಮನಸ್ಸಿಲ್ಲದೆ ಮನಸ್ಸಿಗೆ ಒಪ್ಕೊಂಡ್ಬಿಡ್ತಾನೆ, ಹೇಗೂ ಬಾಸ್ ಹೇಳಿದ್ದಾರೆ ಅಂತ ಹೇಳಿ ಒಪ್ಕೋತಾನೆ, ಬಟ್ ಇವನಿಗೆ ಮನಸ್ಸೇ ಇರಲ್ಲ ಅದು ಡಿಸೈನ್ ವರ್ಕ್ ಮಾಡೋದಿಕ್ಕೆ. ಸರಿ ಅಂತ ಹೇಳಿ ಇವ್ನು ಕೆಲಸ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ, ಬಟ್ ಇವನು ಕಾಟಾಚಾರಿ ಕೆಲಸ ಮಾಡ್ತಾ ಇರ್ತಾನೆ, ಯಾಕಂದ್ರೆ ಇವನ್ ಮನಸ್ಸೇ ಇರಲ್ಲ, ಸರಿನಾ? ಮನಸ್ಸೇ ಇರಲ್ಲ, ಇವನು ಒಪ್ಕೊಂಡ್ಬಿಡ್ತಾನೆ. ಸರಿ ಅಂತ ಹೇಳಿ ಅವಾಗ ಮಾಡ್ತಾ ಇರ್ತಾನೆ ಮಾಡ್ತಾ ಇರ್ತಾನೆ, ಸರಿಯಾಗಿ ಡೋರ್ ಕೆಲಸ ಮಾಡಲ್ಲ, ಡೋರ್ ಸರಿಯಾಗಿ ಫಿಟ್ಟಿಂಗ್ಸ್ ಇರಲ್ಲ, ವಿಂಡೋ ಸರಿಗಿರಲ್ಲ, ಕಬೋರ್ಡ್ ಸರಿಗಿರಲ್ಲ. ಓಕೆ, ಆಮೇಲೆ ಆಕ್ಚುಲಿ ಕಿಚನ್, ಮೇನ್ ಕಿಚನ್ ಡಿಸೈನ್ ಮಾಡ್ಬೇಕು, ಆ ಡಿಸೈನ್ ಹಾಳು ಮಾಡ್ಬಿಟ್ಟಿದ್ದಾನೆ. ಸೊ ಎಲ್ಲ ಹಾಳು ಮಾಡ್ಬಿಟ್ಬಿಟ್ಟಿದ್ದಾನೆ. ಓಕೆ, ಆಕ್ಚುಲಿ ಇವನಿಗೆ ಮನಸ್ಸೇ ಇರಲ್ಲ, ಬಟ್ ಬಾಸ್ ಫೋರ್ಸ್ಗೋಸ್ಕರ ಒಪ್ಕೊಂಡಿರ್ತಾನೆ. ಸೊ 1-2 ಮಂತ್ಸ್ ಆದ್ಮೇಲೆ ಬಾಸ್ ಏನ್ ಮಾಡ್ತಾನೆ, ಮನೆ ಚೆಕ್ ಮಾಡಕ್ಗೋಸ್ಕರ ಹೇಗಾಗಿದೆ ಅಂತ ಹೇಳಿ ಬಾಸ್ ಬರ್ತಾನೆ, ಬಟ್ ಬಾಸ್ ಮನೆ ಒಳಗ್ ಬರಲ್ಲ,
ಮನೆ ಒಳಗ್ ಬರಲ್ಲ, ಬಾಸ್ ಹೊರಗೆ ಇರ್ತಾನೆ, ಹೊರಗಿದ್ದು ಇವನ್ಗೆ ಹೊರಗ್ ಕರೀತಾನೆ, ಇವನ್ ಒಳಗ್ ಬನ್ನಿ ಬಾಸ್ ಅಂತಾನೆ, ಬಾಸ್ ಬರಲ್ಲ, ನೀನು ಹೊರಗ್ ಬಾರಪ್ಪ ಅಂತ ಹೇಳ್ತಾನೆ. ಅವಾಗ ಬಾಸ್ ಅವನು ಇವನು ಕಾರ್ಪೆಂಟ್ರು ಹೊರಗ್ ಬರ್ತಾನೆ. ಕಾರ್ಪೆಂಟ್ರು ಹೊರಗ್ ಬಂದಾಗ ಅವಾಗ ಬಾಸ್ ಏನ್ ಮಾಡ್ತಾನೆ, ತಗೋ ಈ ಕೀ ಅಂತ ಹೇಳ್ತಾನೆ, ಈ ಮನೆ ಕೀ ತಗೋ ಅಂತ ಹೇಳ್ತಾನೆ. ಅವಾಗ ಇವ್ನು ಶಾಕ್ ಆಗ್ತಾನೆ, ಏನಕ್ಕೆ ಅಂತ ಹೇಳಿ, ಇದು ನೀನ್ ಇಷ್ಟು ವರ್ಷದಿಂದ ನನ್ನ ಹತ್ರ ಕೆಲಸ ಮಾಡಿದ್ಕೆ ಇದು ನಿನಗೆ ಗಿಫ್ಟ್ ಅಂತ ಹೇಳ್ತಾನೆ. ಸೊ ಅವಾಗ ಅವನಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕೆ ಅಂತಂದ್ರೆ ಅವನು ಯಾರ್ದೋ ಮನೆ ಅಂತ ಹೇಳಿ ಸುಮ್ನೆ ಕಾಟಾಚಾರಕ್ಕೆ ಮಾಡಿದ್ದ, ಆಮೇಲೆ ಅವನ್ ಗೊತ್ತಾಗಿದ್ದು ಅದು ತಂದ ಮನೆ ಅಂತ ಹೇಳಿ. ಸೊ ಅವಾಗ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ. ಯಾಕೆ ಹೇಳಿ, ಇಷ್ಟು ದಿನ ಮಾಡಿದ್ದು ಕಾಟಾಚಾರಕ್ಕೆ, ಯಾರ್ದ್ಯಾರ್ದೋ ಮನೆ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದಾನೆ, ತಂದೆ ಮನೆನ ಈ ತರ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವಾಗ ತುಂಬಾನೇ ಹರ್ಟ್ ಆಯ್ತು ಅವನಿಗೆ. ಸೊ ಹಾಗೆ ಫ್ರೆಂಡ್ಸ್, ನೀವು ಆತರ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಈಗ ನೀವು ಮಾಡ್ತಾ ಇರೋದು ಡಿಸೈನ್ ಮಾಡ್ತಾರ ನಿಮ್ಮ ಮನೆ. ಈಗ ಒಂದು 3-4 months ಎಫರ್ಟ್ ಹಾಕ್ಬಿಡಿ, ಚೆನ್ನಾಗಿ ಎಫರ್ಟ್ ಹಾಕಿ ನಿಮ್ಮ ಮನೇನ ಚೆನ್ನಾಗಿ ರೆಡಿ ಮಾಡ್ಕೊಂಡ್ಬಿಡಿ. ಅದಾದ್ಮೇಲೆ ಲೈಫ್ ಲಾಂಗ್ ಸೆಟ್ಲ್ ಇರ್ತೀರಾ. ನೋಡಿ, ತುಂಬಾ ನಾನು IT ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ದೀನಿ. ಎಲ್ಲರೂ ಈ ಕಡೆ ಗೌರ್ಮೆಂಟ್ ಸೆಕ್ಟರ್ ಬರ್ತಾ ಇದಾರೆ, ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಅವಶ್ಯಕತೆ ಇದೆ. ಸರಿನಾ? ನೀವು ಈಗ ಏನ್ ಎಫರ್ಟ್ ಹಾಕ್ತಿರಲ್ಲ, ಇನ್ನು 30 ವರ್ಷ, 40 ವರ್ಷ, 50 ವರ್ಷಕ್ಕೆ ನಿಮ್ಗೆ ಫುಡ್ ಕೊಡುತ್ತೆ ಅದು. ಸರಿನಾ? ಓಕೆ, ಸರಿ. ಹಾಗಾದ್ರೆ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಓಕೆ. ಓಕೆ ಫ್ರೆಂಡ್ಸ್, ನಿಮ್ಗೇನಾದ್ರೂ ನನ್ನ ಕ್ಲಾಸ್ ಇಷ್ಟ ಆದ್ರೆ ರೇಟ್ ರಿವ್ಯೂ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಾನು ಟೆಲಿಗ್ರಾಮ್ ಅಲ್ಲಿ ನನ್ನ ಈಶ್ವರ್ಗಿರಿ ಅಂತಿದೆ, ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆ, ಸರಿ. ನೈಸ್ ಸ್ಟೋರಿ ಅಂತ ಹೇಳಿದ್ರಿ, ಥ್ಯಾಂಕ್ ಯು. ಸೂಪರ್ ಸರ್, ಥ್ಯಾಂಕ್ ಯು. ಓಕೆ, ಸ್ಟೋರೀಸ್ ಅಂಡ್ ಮೋರ್ ಎಸೆನ್ಸ್ ಯುವರ್ ಟೀಚಿಂಗ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಿ, ನಿಮಗೇನಾದ್ರೂ ನಂದು ಓಕೆ, KPSC ಸ್ಟೂಡೆಂಟ್ಸ್ ಯಾರಾದ್ರೂ ನೀವೇನಾದ್ರೂ ನನ್ನ ಲೈವ್ ಕ್ಲಾಸಸ್ ಡೈಲಿ ಅಟೆಂಡ್ ಮಾಡಬೇಕು ಅಂತಂದ್ರೆ, ಥ್ಯಾಂಕ್ ಯು ಸರ್, ಡೈಲಿ ಸ್ಟೋರಿ ಸರ್. ಓಕೆ, ಸೊ ನೀವು ರೆಫರಲ್ ಕೋಡ್ SK10 ಅನ್ನ ಯೂಸ್ ಮಾಡಿ. ಓಕೆ, ರೆಫರಲ್ ಕೋಡ್ SK10 ಅನ್ನ ಯೂಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಸರಿನಾ? ನಿಮ್ಗೆ 10% ಆಫ್ ಸಿಗುತ್ತೆ. ಸರಿನಾ? ಯಾರಾದ್ರೂ ನೀವು ಸಬ್ಸ್ಕ್ರೈಬ್ ಆಗ್ಬೇಕಾದ್ರೆ ನೀವು ಬೇಕಾದ್ರೆ FB ಕಮೆಂಟ್ ಮಾಡಿ. ಓಕೆ, FB ಈಶ್ವರ್ ಗಿರಿ ಅಂತಿದೆ, ಈಶ್ವರ್ ಗಿರಿ ಅಂತಿದೆ. ಸೊ ನೀವು ಕಮೆಂಟ್ ಮಾಡಿ ಅಥವಾ ಮೆಸೇಜ್ ಮಾಡಿ. ಸೊ ನಾನು ನಿಮ್ಗೆ ಹೇಗೆ ಸಬ್ಸ್ಕ್ರೈಬ್ ಆಗ್ಬೇಕು, ಹೇಗೆ ಡೈಲಿ ಕ್ಲಾಸ್ ನ ಅಟೆಂಡ್ ಮಾಡ್ಬೇಕು, ಸೊ ನೀವು ಯಾವ್ಯಾವ ಟಾಪಿಕ್ ಹೇಳ್ತೀರಾ ಆ ಟಾಪಿಕ್ ನ ಎಲ್ಲ ತಗೋತೀನಿ. ಓಕೆ, ಸರಿ. ನಾನು ನೆಕ್ಸ್ಟ್ ಕ್ಲಾಸ್ ಆಕ್ಚುಲಿ ನಾಳೆ ಇರುತ್ತೆ. ಓಕೆ, ಇವತ್ತು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತೀನಿ, ಇವತ್ತು ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ. ಸೊ ನಾಳೆ ನೈಟ್ 9 ಗಂಟೆಗೆ ಇರುತ್ತೆ. ಓಕೆ, ಸರಿ, ಥ್ಯಾಂಕ್ ಯು. ಸರಿ, ನಿಮ್ಮ ಲವ್ ಮತ್ತೆ ಸಪೋರ್ಟ್ ಹೀಗೆ ಇರಲಿ. ಸೊ ನಾನು ಇನ್ನಷ್ಟು ಫ್ರೀ ಕ್ಲಾಸಸ್ ಎಲ್ಲ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಓಕೆ, ಬಾಯ್.